ಇವತ್ತಿನ ವಿಷಯ, ಟುಡೇಸ್ ಟಾಪಿಕ್ ಈಸ್ ಮನಸ್ಸು, ಮನಸ್ಸಿನ ಬಗ್ಗೆ ವಿಚಾರ ಮತ್ತು ಸಮಾಧಿ. ತಲೆಯೆಲ್ಲ ಯೋಚನೆಗಳು ಬರ್ತಾವೆ ಎಲ್ರಿಗೂ, ತುಂಬ ಏನಾದ್ರು ಫೋಕಸ್ ಮಾಡ್ಲಿಕ್ಕೆ ಹೋದರೆ ತುಂಬ ಯೋಚನೆಗಳು ಬರ್ತವೆ. ಬರ್ತಾವ ಬರ್ತವೆ ಟ್ಯೂಷನ್ ಒಂದೇ ಥರ ಬರ್ತವೆ, ಒಂದೇ ಥರ ಬರ್ತವೆ, ತುಂಬ ಯೋಚನೆ ಬರ್ತಾವ. ಕೆಲವೊಂದ್ಸಲ ಕೆಲಸ ಏನಿರಲ್ಲ. ಅಶ್ವಿನಿ, ಲಾಟ್ ಆಫ್ ಥಾಟ್ಸ್, ಅರೆ ತುಂಬ ಯೋಚನೆ ಬರ್ತವೆ. ಈ ಯೋಚನೆ ಎಲ್ಲಿಂದ ಬಂದು, ಯೋಚನೆ ಯಾಕೆ ಬರ್ತಾ ಇದೆ, ಯೋಚನೆಗಳು ಯಾಕೆ ಬರ್ತವೆ ನಮಗೆ ಅಷ್ಟೊಂದು? ಮೈತ್ರಿ ತಾಂಡ್ ಸರ್, ಮಗ ಟು ಸಿ ಯುವರ್ ಫೇಸ್. ಹಾಂ, ಸೊ ವೈ ಥಾಟ್ಸ್ ಕಮ್, ಅಷ್ಟೊಂದು ಥಾಟ್ಸ್ ಯಾಕೆ ಬರ್ತವೆ, ಎಲ್ಲಿಂದ ಬರ್ತವೆ ಅವು? ಹಾಂ, ನೆನಪಿಂದ ಅಲ್ವಾ. ಸೊ ಥಾಟ್ಸ್ ಅಂದರೆ ಒಂದು ನಾಮ ಮತ್ತು ರೂಪ, ಯಾವುದೇ ವಿಷಯದ ಬಗ್ಗೆ ಒಂದು ನಾಮ ಮತ್ತು ರೂಪಕ್ಕೆ ಥಾಟ್ಸ್ ಅಂತ ಹೇಳೋದು, ಯೋಚನೆಗಳು ಅಂತ ಹೇಳೋದು. ನಾಮ ರೂಪವೇ ಯೋಚನೆಗಳು. ಅದು ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಯಪ್ಪನ ಪುನಃ ಬರ್ತಾ ಇದೆಯಲ್ಲ, ಯಾಕೆ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ? ಬುಸು 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 ಬರ್ತಾಯಿಲ್ಲ, ಯಾಕೆ ಯಾಕೆ ಬರ್ತದೆ? ಅದು ಸೈಕಲ್ ಕಲಿತ ಹಾಗೆ, ಸೈಕ್ಲಿಂಗ್ ಕಲಿತ ಹಾಗೆ. ಸೈಕ್ಲಿಂಗ್ ಕಲಿತಾಗ ಮೊದಲು ಏನು ಮಾಡ್ತೀರಿ, ಭಾಳ ಜಾಗ್ರತೆಯಿಂದ ಮಾಡ್ತೀರ, ಯಾಕೆ ಎಚ್ಚರದಿಂದ ಗಮನದಿಂದ ಮಾಡ್ತೀರ. ನೀವು ಗಮನದಿಂದ ಮಾಡಿದ್ದು ಆ ಪ್ರಾಕ್ಟೀಸ್ ಮಾಡ್ತಾ 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 ಅದು ಆಳಕ್ಕೆ ಇಳಿತದೆ. ಆಯಿತಾ, ಆಳಕ್ಕೆ ಇಳಿದಾಗ ಆಮೇಲೆ ಏನಾಯಿತು, ನೀವು ಗಮನ ಬೇಕಾಗಿಲ್ಲ, ಎಚ್ಚರ ಜಾಗ್ರತೆ ಮನಸ್ಸು ಬೇಕಾಗಿಲ್ಲ, ಕಾನ್ಷಿಯಸ್ ಮೈಂಡ್ ಬೇಕಾಗಿಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡಿಸು ಮಾಡ್ತು. ನೀವು ಏನೇ ಮಾಡ್ತೀರೋ ಆಟೋಮೆಟಿಕಲಿ ಕೆಲಸ ಮಾಡ್ತಾ ಇರ್ತದೆ. ಏನದು, ಅದು ಗೇರ್ ಹಾಕೋದು, ಪೆಡ್ಲ್ ಹೊತ್ತದು, ಯಾವ ಕಡೆ ತಿರುಗಿಸ್ಬೇಕು, ಬೇಕಾದ್ರೆ ಕೈ ಹೀಗಿಟ್ಬಿಟ್ರು ಹೋಗುತ್ತದು. ಈಗ ನೀವು ಕಾನ್ಷಿಯಸ್ ಮೈಂಡ್ ಜಾಗ್ರತೆ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅದು ಪ್ರೋಗ್ರಾಮ್, ಅದು ಮೆಷಿನ್ ಅದು. ಆಯಿತಾ, ಆ ಮೆಷಿನಿಗೆ ಪ್ರೋಗ್ರಾಮ್ ಆದಮೇಲೆ ತನ್ನ ಸ್ನಾನ ಮಾಡ್ತಾ ಇರ್ತದೆ. ಈಗ ನಿಮಗೆ ಎಷ್ಟೊಂದು ಯೋಚನೆ ಬರ್ತಲ್ಲ, ಅದು ಪ್ರೋಗ್ರಾಮ್ ಮಾಡಿದ್ದು ಯಾರು, ಪ್ರೋಗ್ರಾಮ್ ಮಾಡಿ ಬಿಟ್ಟುಬಿಟ್ಟಿದ್ರ ಅದನ್ನ. ಆಯಿತಾ, ಪ್ರೋಗ್ರಾಮ್ ಮಾಡಿಬಿಟ್ಟದ್ದು ಅದು ತನ್ನ ಸ್ನಾನ ಕೊರಂ 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 ಅಂತ ಹೇಳ್ಕೊಳ್ತಾ ಇರ್ತದೆ. ನಾನು ಯೋಚನೆ ಮಾಡಿದ ಅರ್ಥ ಇದೆ, ನಿಮ್ಗೆ ಕಂಟ್ರೋಲ್ ಇಲ್ಲ ಅಲ್ಲ. ಈಗ ನನಗೆ ತುಂಬ ಯೋಚನೆ ಬರ್ತದೆ, ಒಳ್ಳೆ ಯೋಚನೆ ಬರ್ತದೆ, ಕೆಟ್ಟ ಯೋಚನೆ ಬರ್ತದೆ, ಎಲ್ಲಿ ಕಂಟ್ರೋಲ್ ಇದೆ ನಿಮಗೆ? ಯಾಕಂದ್ರೆ ನೀವು ಮಾಡುವಾಗ ಅದನ್ನು ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ರಿ. ಈಗ ನಿಮ್ಮ ಈಗ ನೋಡಿ, ನೀವೊಂದು ಸೈಕಲ್ ಸೈಕಲ್ ಕಲಿಯೋದು ಬಿಟ್ಟು ಕಲ್ತ್ಬಿಟ್ರಿ, ಈಗ ಸೈಕಲ್ ಕಲಿಯೋದು ನಿಲ್ಲಿಸ್ಬಿಡಿ ನೋಡೋಣ, ಅದು ಪ್ರಾಕ್ಟೀಸ್ ನಿಲ್ಲಿಸ್ಬಿಡೋಣ, ಆಗಲ್ಲ, ಆಟೋಮೆಟಿಕ್ಕಾಗಿ ಬಂದೇ ಬಿಡ್ತದೆ. ನೀವು ಏನೇ ಮಾಡಿದ್ರು ಬಿಟ್ಟು ಹೋಗಲ್ಲ ಅಭ್ಯಾಸ ಅದು. ಆಲ್ರೆಡಿ ಅದು ಮಾಡಿಬಿಟ್ಟಿದ್ರ, ಪ್ರೋಗ್ರಾಮ್ ಮಾಡಿಬಿಟ್ಟಿದ್ರ, ಅರ್ಥ ಆಯ್ತಾ? ನೀವು ಈಗ ಕಾರ್ ಕಲ್ತ್ರಿ, ಈಗ ಕಾರ್ ಕಲ್ತದ್ದು ಮರ್ತುಬಿಡಿ ನೋಡೋಣ. ಹಾಂ, ಬರ್ಲಿಕ್ಕಾಗತ್ತಾ? ಯಾಕಾಗಲ್ಲ, ಯಾಕಾಗಲ್ಲ? ಹಾಂ, ಅದು ಹೋಗ್ಬಿಟ್ಟಿದೆ, ಅದು ಹಾಂ ಸೆಟ್ಲ್ ಆಗಿಬಿಟ್ಟಿದೆ. ಈಗ ಅದನ್ನು ಪುನಃ ತೆಗಿಲಿಕ್ಕಾಗಲ್ಲ, ಅರ್ಥ ಆಯ್ತಾ? ಅದನ್ನಷ್ಟೇ, ನೀವು ಏನು ಮಾಡ್ಬೇಕಾಗಿಲ್ಲ, ಆಟೋಮೆಟಿಕ್ ಆಗಲಿ. ಅದೇ ಕಾಫಿ ಕುಡಿಯೋ ಅಭ್ಯಾಸ, ಕಾಫಿ ಕಾಫಿ ವಾಸನೆ ಬಂದ್ಬಿಡಿದ್ರೆ ಬಾಯಲ್ಲಿ ನೀರು ಬರ್ತದೆ, ಏನೋ ಆಗುತ್ತೆ. ಹಾಂ, ನೀವೇನು ಅಭ್ಯಾಸ ಮಾಡಿಬಿಟ್ಟಿದ್ರಾ, ಅದೀಗ ನಿಮ್ಮ ಕಂಟ್ರೋಲ್ ಇಲ್ಲ, ನಿಮ್ಮ ಜಾಗ್ರತೆ ಮನಸ್ಸು ಕಂಟ್ರೋಲ್ ಇಲ್ಲ, ಅಂದರೆ ಈಗೋ ಕಂಟ್ರೋಲ್ ಇಲ್ಲ. ಜಾಗ್ರತೆ ಮನಸ್ಸಂದ್ರೆ ಈಗೋ, ಈ ವೇಕಿಂಗ್ ಕಾನ್ಷಿಯಸ್ ಮೈಂಡ್ ಈಸ್ ಈಗೋ, ಮೀನ್ಸ್ ಐ ವಾಂಟ್ ಟು ಕಂಟ್ರೋಲ್. ಕ್ಯಾನ್ ಯು ಕಂಟ್ರೋಲ್ ಥಾಟ್ಸ್? ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಯಾಕೆ ಅದು ಆಲ್ರೆಡಿ ಹೋಗ್ಬಿಟ್ಟಿದೆ, ಅದನ್ನು ಎರೇಸ್ ಮಾಡೋಕ್ಕೆ ಬೇಡ, ಅರ್ಥ ಆಯ್ತಾ? ಹಾಂ, ಓಕೆ. ಸೊ ಈಗ ಸಮಸ್ಯೆಗೆ ಪರಿಹಾರ ಏನು? ಶಾಂತಿ ಅಂತ ಹೇಳಿದ್ರೆ ಥಾಟ್ಲೆಸ್ ಸ್ಟೇಟ್, ಅಂದರೆ ಯೋಚನೆಗಳಿಲ್ಲದ ಸ್ಥಿತಿ ಶಾಂತಿ. ಈಗ ಪುನಃ
ಅಷ್ಟೆಲ್ಲ ಪ್ರೋಗ್ರಾಮ್ ಮಾಡಿಬಿಟ್ಟಿದಲ್ಲ ನೀವು ಸರಿಯಾಗಿ ಪ್ರೋಗ್ರಾಮ್ ಮಾಡಿದ್ರು ತಪ್ಪಾಗಿ ಪ್ರೋಗ್ರಾಮ್ ಮಾಡ್ಬೋದು. ಉದಾಹರಣೆಗೆ ನೀವು ಏನೋ ಮಾಡಿದ್ರಿ, ನಾನು ಮಾಡಬಾರ್ದು ನಾನು ಮಾಡಬಾರ್ದು ನಾನು ಮಾಡಬಾರ್ದಿಂದ ಅದು ಮನಸ್ಸು ನಾನು ಮಾಡಬಾರ್ದು ನಾನು ಮಾಡ ನಾನು ಮಾಡಬಾರ್ದು ನಾನು ಮಾಡಬಾರ್ದು ಕೊಡ ಕೊಡ ಅದು ಕಲಿಸ್ಬಿಟ್ರೆ ಕಲಿಸ್ಬಿಟ್ರೆ ಮನಸ್ಸಿಗೆ ಯಾರು ಕಲಿಸಿದ್ದಾರೋ ಜಾಗದ ಮನಸ್ಸು ಕಲ್ತದಲ್ಲಿ ಸುಪ್ತ ಮನಸ್ಸಿನಲ್ಲಿ ಆಯ್ತು. ಈಗ ಅದನ್ನ ಅದಕ್ಕೆ ತೆಗೆಯೋದು ಹೇಗೆ, ಅದನ್ನ ತೆಗೆಯೋದು ಒಂದೇ ಇಲ್ಲ ನಂಗೆ ಥಾಟ್ಸ್ ಬರಬಾರ್ದು ಅಂತ ಹೇಳಿದ್ರೆ ತೆಗೋಕ್ಕಾಗಲ್ಲ. ಯಾಕೆ ತೆಗ ದಟ್ಸ್ ವೈ ರಿಮೂವಿಂಗ್ ದ ಥಾಟ್ಸ್ ಈಸ್ ನಾಟ್ ಎ ಸೊಲ್ಯೂಷನ್. ಆಯ್ತಾ, ಯೋಚನೆ ತೆಗೆಯೋದು ಸೊಲ್ಯೂಷನ್ ಅಲ್ಲ. ದೆನ್ ವಾಟ್ ಇಸ್ ದ ಸೊಲ್ಯೂಷನ್? ಹೊಸ ವಿಚಾರಗಳನ್ನು ತೆಗೆದುಕೊಳ್ಳೋದು ಸೊಲ್ಯೂಷನ್. ನೀವು ಇಲ್ಲ ಹಳೆ ಥಾಟ್ಗಳು ಅಯ್ಯೋ ನನಗೆ ದುಃಖ ಆಯಿತು, ನಾನು ಅನ್ಯಾಯ ಮಾಡಿದೆ, ನಾನು ಮೋಸ ಮಾಡಿದೆ, ಎಂಥ ಕೆಟ್ಟ ಯೋಚನೆ ಬಂತು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಯೋಚನೆ ಸ್ಟ್ರೆಂತ್ ಆಗ್ತವೆ. ಯು ಆರ್ ಅಗೈನ್ ಸ್ಟ್ರೆಂಥನ್ ಇದ್ದಿ ದೋಸ್ ಮೆಮರೀಸ್. ಅದ್ರ ಬದಲು ಹೊಸದಾಗಿ ಏನು ಸರಿಯಾಗಿದ್ದಿರಬೇಕು ಅದನ್ನು ಕಲಿತಾ ಹೋದರೆ ಅದು ಹೊಳೆ ಹಳೆದು ಹೋಗುತ್ತೆ. ಅರ್ಥ ಆಯ್ತಾ? ಆ ಹೊಸದಾಗಿ ಇದನ್ನು ಕಲಿಯೋದಕ್ಕೆ ಸಮಾಧಿ ಅಂತ ಹೇಳೋದು. ಹೊಸ ವಿಚಾರವನ್ನು ಸರಿಯಾಗಿ ಕಲಿಯೋದಕ್ಕೆ ಸಮಾಧಿ ಅಂತ ಹೇಳೋದು. ಅರ್ಥ ಆಯ್ತಾ? ಕಡೆಗೆ ಹಳೆ ವಿಚಾರಗಳು ಹೊರಗೆ ಬರ್ತಾವಲ್ಲ, ಹಳೆ ವಿಚಾರಗಳು ಹೊರಗೆ ಬರ್ತಾವಲ್ಲ, ಆ ಹೊರಗೆ ಬಂದ ವಿಚಾರಗಳನ್ನು ಅದಕ್ಕೆ ಸುಮ್ಮನೆ ನಾವು ಏನು ಒತ್ತು ಕೊಡದೆ ಸುಮ್ಮನೆ ಗಮನಿಸೋದಕ್ಕೆ ಸಾಕ್ಷಿ ಭಾವ ಅಂತ ಹೇಳೋದು. ಅದಕ್ಕೆ ವಿಪಶನ ಅಂತ ಹೇಳೋದು. ಎರಡು, ಬಂದ ಕಸ ಬರ್ತಾ ಇರಲಿ ಅದನ್ನು ಗಮನಿಸ್ತಾ ಇರ್ತೇನೆ ಅದಕ್ಕೆ ಸಾಕ್ಷಿ ಭಾವ ಅಥವಾ ವಿಪಶನ ಅಂತ ಹೇಳೋದು. ಅದಕ್ಕೆ ಐ ಆಮ್ ನಾಟ್ ಮಾಡಿಫೈಯಿಂಗ್ ಇಟ್. ನೀವು ಅದಕ್ಕೆ ಏನೋ ಅದನ್ನು ಬಿಟ್ಟುಬಿಟ್ರೆ ಏನಾಗುತ್ತೆ, ಅದು ಪುನಃ ಪುನಃ ಅದು ಸ್ಟ್ರೆಂಥನ್ ಆಗಲ್ಲ. ಓ ಇದು ಬರಬಾರ್ದು ಬರಬಾರ್ದು ಅಂತ ಹೇಳಿದ್ರೆ ಪುನಃ ಜಾಸ್ತಿ ಆಗುತ್ತೆ ಅದು. ಗೊತ್ತಾಯ್ತಾ? ಸೊ ಏನು ಬರ್ತಾ ಇದೆ ಅದನ್ನು ಗಮನಿಸ್ತಾ ಇದ್ದರೆ ಅದು ಹೋಗ್ತಾ ಇರ್ತದೆ, ಖಾಲಿ ಆಗ್ತಾ ಇರ್ತದೆ. ಓಹೋಹೋ ಇದು ಬರಬಾರ್ದು ಅಂತ ಹೇಳ್ಕೊಂಡು ಅದಕ್ಕೆ ಪುನಃ ಒತ್ತು ಕೊಟ್ಟಾಯಿತು. ಇದು ಅಯ್ಯೋ ಇದನ್ನು ಬೇರೆ ಯೋಚನೆ ಬರಬೇಕು ಅಂತ ಹೇಳಿದ್ರೆ ಅದು ಪುನಃ ಒತ್ತು ಕೊಟ್ಟಾಯಿತು. ಅರ್ಥ ಆಯ್ತಾ? ಸೊ ಹಾಗಾಗ್ಬಿಟ್ಟು ನೀವು ಅದಕ್ಕೆ ಒತ್ತು ಕೊಡಬಾರ್ದು, ಅದನ್ನು ಸಾಕ್ಷಿಯಾಗಿ ಗಮನಿಸ್ಬೇಕು. ಅದೇ ವಿಪಶನ. ವಿಪಶನ ತುಂಬ ಯೋಚನೆ ಬರ್ತಾ ಬರಲಿ, ಉದ್ದೇಶ ಏನು, ಏನೇನು ಸ್ಟೋರ್ ಆಗಿದೆ ಅದು ಬರ್ತಾ ಇಲ್ಲಿ ಖಾಲಿ ಆಗಲಿ ಅಂತ ಅಷ್ಟೆ. ಆಯಿತಾ? ಅಲ್ಲಿ ಖಾಲಿ ಆಗಿದ್ರೆ ಒಂದು ಎರಡು ಪಾರ್ಟ್ ಇದೆ. ಒಂದು, ಥಾಟ್ಸ್ ಆರ್ ಕಮಿಂಗ್ ಔಟ್ ಆ್ಯಂಡ್ ನಾನು ರಿಯಾಕ್ಟ್ ಮಾಡ್ತಿದ್ದೀನಿ ಥಾಟಿಗೆ. ಆಯಿತಾ? ಆ ರಿಯಾಕ್ಷನ್ ಪೋರ್ಷನ್ ಕಡಿಮೆ ಮಾಡ್ತಾ ಹೋಗ್ತೀರ, ಸುಮ್ಮನೆ ಏನು ಮಾಡಲ್ಲ, ಗಮನಿಸ್ತಾ ಇರ್ತೀರ. ಅವಾಗ ಎಂಥ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಅಂದರೆ ಯು ಆರ್ ನಾಟ್ ಆ್ಯಕ್ಟಿಂಗ್ ಆನ್ ದಿ ಥಾಟ್ಸ್. ಅವಾಗ ಏನಾದರೂ ಥಾಟ್ಸಿಗೆ ಬಲ ಕಡಿಮೆ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಆಧ್ಯಾತ್ಮಿಕ ಅಂದರೆ ಎರಡೇ ಎರಡಪ್ಪ. ಒಂದು ಸಾಕ್ಷಿಭಾವ, ಮತ್ತೊಂದು ವಿಪಶ್ಯನ. ಆಯಿತಾ? ಸಾಕ್ಷಿಭಾವದಲ್ಲಿ ಎನಿಥಿಂಗ್ ಕಮ್ಸ್ ಇನ್ ಲೈಫ್ ಎಕ್ಸೆಪ್ಟ್, ಸ್ವೀಕಾರ ಮಾಡಿ. ನೀವು ಸ್ವೀಕಾರ ಮಾಡಿಲ್ಲ ಎಲ್ಲ ಹಳೆ ವಾಸನೆಗಳು ಹೊರಬರಲಿ ಸ್ವಾಗ್ತವೆ. ಸ್ವೀಕಾರ ಮಾಡಿದ್ದೀವಿ, ರಿಯಾಕ್ಟ್ ಮಾಡಿಲ್ಲ, ಆಯಿತಾ, ಏನೋ ವಾಸನೆ ಬರ್ತವೆ, ಅದು ನೀವು ರಿಯಾಕ್ಟ್ ಮಾಡಲ್ಲ, ಅವಾಗ ಖಾಲಿ ಆಗ್ತಾ ಹೋಗುತ್ತೆ. ಅದಕ್ಕೆ ಶರಣಾಗುತ್ತೆ ಅಂದರು ಆಕ್ಸೆಪ್ಟೆನ್ಸ್ ಆ್ಯಂಡ್ ಸರೆಂಡರ್ ಅಂತ ಹೇಳೋದು. ಅಯ್ಯೋ ನನಗೆ ಕೆಟ್ಟ ಹೋಗಿ ಬಂತು, ದುಃಖ ಮಾಡಲಿಕ್ಕೆ ಶುರು ಮಾಡಿದ್ರಿ, ಅದಕ್ಕೆ ರಿಯಾಕ್ಟ್ ಮಾಡಿದಾಗೆ ಅದನ್ನು ಈಗೇನು ಮಾಡೋಕ್ಕಾಗತ್ತೆ? ಅದು ಎಲ್ಲೋ ಸ್ಟೋರ್ ಮಾಡಿದ್ದೀನಿ, ಯಾವುದೋ ಜನ ಯಾವುದೋ ಕಾಲದಲ್ಲಿ ಸ್ಟೋರ್ ಮಾಡಿದ್ರೆ ಅದು ಈಗ ಬಂತು ಬರಲಿ. ಆಯಿತಾ? ಅದಕ್ಕೆ ಸಾಕ್ಷಿಭಾವ ಅಥವಾ ವಿಪಶ್ಯನ ಅಂತ ಹೇಳೋದು. ಅರ್ಥ ಆಯ್ತಾ? ಬಂದದ್ದನ್ನು ಗಮನಿಸ್ತಾ ಇರಬೇಕು, ಏನು ರಿಯಾಕ್ಟ್ ಮಾಡಬಾರ್ದು. ಕಷ್ಟ ರಿಯಾಕ್ಷನ್ ಬರುತ್ತೆ, ಎಲ್ಲೋ ಸುತ್ತ ಹೊಡಿಲಿಕ್ಕೆ ಹೋಗ್ತೇವೆ ಆ ಥಾಟ್ಸ್ ಮಧ್ಯೆ, ಪುನಃ ವಾಪಸ್ ಬರಬೇಕು, ಖಾಲಿ ಅಬ್ಸರ್ವ್ ಮಾಡಬೇಕು. ಇಡೀ ಆಧ್ಯಾತ್ಮಿಕ ಸಾಧನೆ ಎರಡೇ ಎರಡು, ಒಂದು ಸಾಕ್ಷಿಭಾವ ಅಥವಾ ವಿಪಶ್ಯನ, ಎರಡು ಒಂದೇ. ಎರಡನೇದು ಸಮಾಧಿ. ಇವತ್ತು ಸಮಾಧಿ ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ. ಆಯಿತಾ? ಸಮಾಧಿ ಅಂದರೆ ಹೊಸ ವಿಷಯವನ್ನು ಬರೆಯೋದು, ಹೊಸ ವಿಷಯವನ್ನು ಬರೆಯೋದು. ಸಾಕ್ಷಿಭಾವದಲ್ಲಿ ನೀವೇನು ಬರೆಯೋಕೆ ಹೋಗಲ್ಲ, ಸುಮ್ಮನೆ ನೋಡ್ತಾ ಇರ್ತೀರ, ರೈಟ್? ಸಮಾಧಿಯಲ್ಲಿ ನೀವು ಅದನ್ನು ಚೇಂಜ್ ಮಾಡ್ತೀರ. ಅದು ಇದ್ರ ಹಿಂದಿನ ಚೇಂಜ್ ಅಲ್ಲ, ಹೊಸ ವಿಷಯ, ರೈಟ್? ಯು ಆರ್ ರೀರೈಟಿಂಗ್ ನ್ಯೂ. ಆಯಿತಾ? ಅದಕ್ಕೆ ಸಮಾಧಿ ಅಂತ ಹೇಳೋದು. ಸಾಕ್ಷಿಭಾವದಲ್ಲಿ ಏನಿದೆ ಇದ್ದ ಹಾಗೆ ಎಕ್ಸೆಪ್ಟ್ ಮಾಡಿದೆ, ಅದು ಸಾಕೆ, ಅದಷ್ಟು ಸಾಕೆ. ನೀವು ಹಾಗೆ ಎಕ್ಸೆಪ್ಟ್ ಮಾಡಿ ಕಲ್ತ್ರೆ ಅದೆಲ್ಲ ಖಾಲಿ ಆಗ್ತಾ ಹೋಗುತ್ತೆ, ಏನು ಉಳಿಯೋಲ್ಲ. ಆಯಿತಾ? ಅದಕ್ಕೆ ಬುದ್ಧ ಹೇಳ್ತಾನೆ ಅಷ್ಟು ಮಾಡಿದ್ರೆ ಸಾಕು ಅಂತ. ನಮ್ಮ ವೇದಾಂತದಲ್ಲಿ ನೀವು ಸಮಾಧಿಯನ್ನು ಮಾಡಿ ಅಂತ ಹೇಳ್ತಾರೆ. ಸಮಾಧಿ ಮಾಡಿದ್ರೆ ಸ್ವಲ್ಪ ಹೊಸದಾಗಿ ಬೈರಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಎರಡು ಡಬಲ್, ಒಂದು ಬಹುದು ಖಾಲಿ ಆಗ್ತಿರ್ತದೆ, ಇನ್ನೊಂದು ಹೊಸದಾಗಿ ಬರೋ ವಿಷಯಗಳು ಸೇರ್ತವೆ. ಅಷ್ಟೇನಾ ಸಮಾಧಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಸೈಕಲ್ ಕಲಿತ ಹಾಗೆ. ಸಮಾಧಿ ಪ್ರಾಕ್ಟೀಸು ನೀವು ಸ್ವಲ್ಪ ಮೊದಲು ಕಷ್ಟಪಟ್ಟು ಮಾಡ್ತೀರ, ಆಮೇಲೆ ಸಹಜ ಸಮಾಧಿ ಆಗ್ಬಿಡ್ತದೆ, ಯಾವಾಗಲೂ ಇರ್ತದೆ. ಅರ್ಥ ಆಯ್ತಾ?
ಅಂಡರ್ಸ್ಟುಡ್. ಸೊ ನಮಗೆ ಎರಡು ಮನಸ್ಸಿದೆ, ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಈ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಬ್ರೈನು ಮತ್ತು ಬಾಡಿನ ಕಂಟ್ರೋಲ್ ಮಾಡ್ತದೆ, ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು. ಆಯಿತಾ, ನಮ್ಮ ಬಾಡಿಯನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಸುಪ್ತ ಮನಸ್ಸು. ಜಾಗೃತ ಮನಸ್ಸಿನಲ್ಲಿ ನಮ್ಮ ಅಹಂಕಾರ ಅಂತ ನಮಗೆ ಹೊರಡೆ ಪ್ರಪಂಚಕ್ಕೆ ವ್ಯವಹಾರ ಮಾಡೋದು ಜಾಗೃತ ಮನಸ್ಸಿನಲ್ಲಿ. ಜಾಗೃತ ಮನಸ್ಸು ಏನೋ ಕಾಣುತ್ತೆ, ಅದು ಸುಪ್ತ ಮನಸ್ಸಿಗೆ ಹೋಗುತ್ತೆ ಮತ್ತು ಅಲ್ಲಿಂದ ದೇಹ ಕೆಲಸ ಮಾಡುತ್ತೆ. ರೈಟ್. ಸೊ ಇದರಲ್ಲಿ ಜಾಗೃತ ಮನಸ್ಸು ನಮ್ಮದು 10% ಅಷ್ಟೇ, ಬರೀ 10%. ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಮಾಡಿದೆ ಅಂತ ಹೇಳ್ತಿಲ್ಲ, ತಪ್ಪು ಮಾಡಿದಂತ. ಅದು 90% ಮನಸ್ಸಿಂದ ಬಂದದ್ದು, 90% ನಿಮ್ಮ ಕೈಗೆ ಸಿಗೋದೇ ಇಲ್ಲ. ಅದು ಅಂಗಡಿ ಪ್ರೋಗ್ರಾಮ್. ನಿಮಗೆ ಜಾಗೃತ ಮನಸ್ಸಿಗೆ ಗೊತ್ತಾಗೋದು ಎಲ್ಲ ಆದ್ಮೇಲೆ, ಅರ್ಥ ಆಗ್ತೀಯಾ? ಕಾನ್ಷಿಯಸ್ ಮೈಂಡ್ ವಿಲ್ ಕಮ್ ಟು ನೋ ಓನ್ಲಿ ವಿತ್ ದಿ ರಿಯಾಕ್ಷನ್ಸ್ ಕಮ್. ಸಬ್ ಕಾನ್ಷಿಯಸ್ ಮೈಂಡ್ 50%, ಅನ್ಕಾನ್ಷಿಯಸ್ ಮೈಂಡ್ 40%. ಆಳ 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 ಇದೆ ಮನಸ್ಸಿನ ಆಳ ಆಳ. ಅದನ್ನು ರಿಪೇರಿ ಮಾಡಲಿಕ್ಕೆ ಎರಡೇ ದಾರಿ, ಒಂದು ಸಾಕ್ಷಿ ಭಾವ, ಇನ್ನೊಂದು ಸಮಾಧಿ ಅಭ್ಯಾಸ. ಸಬ್ಕಾನ್ಷಿಯಸ್ ಮೈಂಡು ಅಂದರೆ ನಿಮ್ಮ ಸುಪ್ತ ಮನಸ್ಸಿಗೆ, ಅದಕ್ಕೆ ಭೂತಕಾಲ ಗೊತ್ತಿಲ್ಲ, ಭವಿಷ್ಯತ್ ಕಾಲ ಗೊತ್ತಿಲ್ಲ. ಅದು ಯಾವಾಗಲೂ ವರ್ತಮಾನ ಕಾಲ. ಓಕೆ, ಅದಕ್ಕೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಅಂದರೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ, ರಿಯಲ್ ಯಾವುದು ಅನ್ರಿಯಲ್ ಯಾವುದು. ಉದಾಹರಣೆಗೆ ನೀವು ಈಗ ಕಲ್ಪನೆ ಮಾಡಿದೆ, ಅಯ್ಯೋ ನಾನು ಭಾಳ ಕೆಟ್ಟವಳು ಅಂತ ಕಲ್ಪನೆ ಮಾಡಿದೆ. ಅದು ಕೆಟ್ಟವಳು ಅಂತ ತಿಳ್ಕೊಂಡ್ಬಿಡ್ತು, ಅದಕ್ಕೆ ಏನು ಪ್ರಶ್ನೆನೇ ಮಾಡಬಹುದು. ನಾನು ಆತ್ಮ ಅಂತ ಆಲೋಚನೆ ಮಾಡಿದ್ದೆ, ಅದು ನಾನು ಆತ್ಮ ಅಂತ ತಿಳ್ಕೊಂಡು ಅಷ್ಟೇ ಹೋಗಿತ್ತು. ಆಯ್ತಾ, ನಾನು ಭಾಳ ಚೆನ್ನಾಗಿದೆ ಅಂತ ಹಿಂಗೆ ಮಾಡಿದೆ, ಚೆನ್ನಾಗಿದೆ ಅಂತ ಬಿಡೋದು, ಅದೇನು ಪ್ರಶ್ನೆ ಮಾಡೋಕ್ಕೋಲ್ಲ, ಅದು ಅನ್ಕ್ವಶ್ಚನ್ಡ್. ಬಟ್ ಪ್ರಶ್ನೆ ಮಾಡ್ಲಿಕ್ಕೆ ಬಿಡ್ತಾ ಇರೋದು ಜಾಗೃತ ಮನಸ್ಸದು, ಬಿಡಬಹುದಲ್ಲ ಅದು, ಅಷ್ಟು ಸುಲಭ ಒಳಗೆ ಹೋಗಿ ಬಿಡೋದು, ಗೇಟ್ ಕಾಯ್ತಾ ಇರ್ತದೆ. ಅದು ಜಾಗೃತ ಮನಸ್ಸಿದೆಯಲ್ಲ ಪ್ರಶ್ನೆ ಕೇಳ್ತದೆ, ನಾನು ಆತ್ಮ ಅಂತ ಹೇಳು, ಹೌದಾ ನೀನು ಹೇಗೆ ಆತ್ಮ ಅಂತ ಕೇಳ್ತದೆ. ವಿಷಯ ನೋಡಿ, ಮೊದಲು ಇಲ್ಲ ನಾನು ಒಳ್ಳೆಯವಳು ಅಂತ ಹೇಳಿ, ನೀನು ಎಂತ ಒಳ್ಳೆಯವಳು ಅಂದೆಲ್ಲ ಕೆಲಸ ಮಾಡಿ ಅಂತ ಹೇಳೋದು. ಓಕೆ, ಎಲ್ಲ ನೆಗೆಟಿವ್ ಕ್ವೆಶನ್ ಫಸ್ಟ್ ಕೇಳ್ತದೆ, ಅದು ಪಾಸಿಟಿವ್ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡಿ. ನಾನು ಬ್ರಹ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ, ವಿಶ್ವಸ್ವರೂಪ ಅಂದರೆ ಅದು ಹೇಗ್ರಿ ಆಗುತ್ತೆ? ನೀನು ಮೊನ್ನೆ ಮೊನ್ನೆ ಕತ್ತೆ ಆಗಿದ್ದು, ಇವತ್ತು ಹೇಗಾಗ್ತೀನಿ ಅಂತ ಹೇಳೋದು. ಜಾಗೃತ ಮನಸ್ಸು ಏನು ಮಾಡ್ತದೆ, ಅದು ನೆಗೆಟಿವ್ ಬಗ್ಗೆ ಭಾಳ ಗಟ್ಟಿಯಾಗಿ ಇಟ್ಬಿಡ್ತದೆ. ನಾನು ಆತ್ಮಸ್ವರೂಪ ಅಂತ ಹೇಳ್ಕೊಳೆ, ನೀನು ಹೇಗೆ ಆತ್ಮಸ್ವರೂಪ? ಅದೇ ನಾನೇನು ಕೆಟ್ಟದ್ದು ಹೇಳ್ಕೊಳ್ಳೋದು ಭಾಳ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತದೆ, ಅದೇ ದಟ್ಸ್ ನ್ಯಾಚುರಲ್, ಒಳ್ಳೇದಾದ ನ್ಯಾಚುರಲ್ ಅಲ್ಲ, ಅದು ಅಪೋಸ್ ಮಾಡ್ತದೆ. ಆಯ್ತಾ, ಅದಕ್ಕೋಸ್ಕರ ಅದು ಅಪೋಸಿಷನ್ ಕಡಿಮೆ ಆಗಬೇಕಾದ್ರೆ ಆ ಅಪೋಸ್ ಮಾಡದೇ ಇರುವಂಥ ವಾಕ್ಯಗಳನ್ನು ಕೇಳಬೇಕು. ಅದಕ್ಕೆ ಹೇಳೋದು ವೇದಾಂತ ವಾಕ್ಯ ಮತ್ತು ಗುರುವಿನ ವಾಕ್ಯದ ಶ್ರದ್ಧೆ ಇರಬೇಕು ಅಂತ, ಯಾಕಂದ್ರೆ ಆವಾಗ ಏನಾಗುತ್ತೆ, ಆ ಅಪೋಸಿಷನ್ ಕಡಿಮೆ ಆಗುತ್ತೆ. ಇಲ್ದಿದ್ರೆ ನಿಮ್ಮಲ್ಲಿ ಆಲ್ರೆಡಿ ಗೇಟ್ ಓಪನ್ ಮಾಡಿ ಗೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಕುತ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ, ನಿಮ್ಗೆ ಗೊತ್ತು ಆ ಗಂಡ ಮಾತಾಡಿದ್ರೆ ಬಾಯಿ ಓಪನ್ ಮಾಡಿದ್ರೆ ತಪ್ಪು ಅಂತ, ಅದಕ್ಕೆ ಗೇಟ್ ಶಟ್ ಡೌನ್, ಹೆಂಡತಿ ಬಾಯಿ ಓಪನ್ ಮಾಡಿದ್ರೆ ಅದು ಕರೆಕ್ಟ್ ಇಲ್ಲ ಅಂತ ಗೊತ್ತು, ನಾವು ಕೇಳಕ್ಕೆ ಏನೇ ಇಲ್ಲ. ಅದಕ್ಕೆ ಸೊ ನಮ್ಮ ಜಾಗೃತ ಮನಸ್ಸು ಏನು ಮಾಡ್ತದೆ, ಗೇಟನ್ನು ಕ್ಲೋಸ್ ಮಾಡಲಿಕ್ಕೆ ಕಾಯ್ತಾ ಇರ್ತದೆ. ಆಯ್ತಾ, ಅದಕ್ಕೆ ಏನು ಹೇಳೋದಂದ್ರೆ ವೇದಾಂತದಲ್ಲಿ ಗುರುವಿನ ವಾಕ್ಯ ಮತ್ತು ವೇದಾಂತ ವಾಕ್ಯದ ಮೇಲೆ ಶ್ರದ್ಧೆ ಇರಬೇಕಂತ ಹೇಳೋದು. ಅದಕ್ಕೆ ಆವಾಗ ಏನಾಗುತ್ತೆ, ಆ ಗೇಟ್ ಓಪನ್ ಆಗುತ್ತೆ, ಒಳಗೋಗುತ್ತೆ. ಒಂದ್ಸಲ ಸಬ್ ಕಾನ್ಷಿಯಸ್ ಮೈಂಡ್ ಹೋಗ್ಬಿಡ್ತು, ನೀವು ಆರಾಮ ಹೋಗ್ಬಿಟ್ರಿ, ಯಾಕಂದ್ರೆ ಅದು ಸಬ್ ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತದೆ. ಅರ್ಥ ಆಯ್ತಾ? ಇದ್ರೆ ಏನಾಗುತ್ತೆ, ಆ ಕ್ರಿಟಿಕಲ್ ಮೈಂಡು ಬ್ಲಾಕ್ ಮಾಡಿಬಿಡ್ತದೆ. ಆ ಕ್ರಿಟಿಕಲ್ ಮೈಂಡ್ ಬ್ಲಾಕ್ ತೆಗಿಬೇಕಾದ್ರೆ ಅಲ್ಲಿ ಫೇತ್ ಬೇಕು, ಶ್ರದ್ಧೆ ಬೇಕು. ಯಾವಾಗಲೂ ಫೇತು ಬಿಲೀವ್ ಮೀ ಅಲ್ಲ, ವೇದಾಂತ ವಾಕ್ಯಗಳಲ್ಲಿ ಗುರುವಿನ ಮಾತಿನಲ್ಲಿ ಶ್ರದ್ಧೆ ಇರ್ಕೊಳ್ಳೆ, ಅದು ಒಳಗಿಡುತ್ತದೆ. ಅರ್ಥ ಆಗ್ತೀಯಾ? ಕ್ಲಿಯರ್?
ಅಶ್ವಿನಿ ಅಂಡರ್ಸ್ಟುಡ್ ದಟ್ ಫೇತ್ ಈಸ್ ರಿಕ್ವೈರ್ಡ್ ಟು ದಿ ಎಕ್ಸ್ಟೆಂಟ್ ಆಫ್ ಅಲೋವಿಂಗ್ ಇಟ್ ಟು ಗೋ ಟು ದಿ ಸಬ್ ಕಾನ್ಷಿಯಸ್. ಆಯ್ತಾ? ನಿಮ್ಗೆ ಯಾವಾಗ ಸಬ್ ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡ್ಕೊಂಬಿಡ್ತು ನೀವು ಗೆದ್ಬಿಟ್ರಿ. ನೋಡಿ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ನಿಮ್ಮ ಸುಪ್ತ ಮನಸ್ಸು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತು, ನಿಮ್ಮ ಸೈಕಲ್ ಕಲ್ತ ಹಾಗೆ ಆಟೋಮೆಟಿಕಲ್ ಬಂದ್ಬಿಡ್ತು ಅದು. ಆಯ್ತಾ? ಆ ಎಕ್ಸು ಆ ಸುಪ್ತ ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡಲಿಕ್ಕೆ ಏನಾಗುತ್ತೆ, ದಿ ಜಾಗೃತ ಮನಸ್ಸು ಬ್ಲಾಕ್ ಮಾಡ್ತದೆ. ರೈಟ್? ಅದಕ್ಕೋಸ್ಕರ ಪುನಃ ಪುನಃ ಶ್ರವಣ ಮನನ ನಿಸ ಆ್ಯಂಡ್ ಮುಕ್ತಿ ಹೇಳೋದು ಶ್ರವಣದಿಂದಲೇ ಅಂತ ಹೇಳೋದು. ಯಾಕೆಂದರೆ ಶ್ರವಣ ಮಾತ್ರ ಮುಕ್ತಿ ಅಂದರೆ ಪುನಃ ಪುನಃ ಅದು ಒಳಗೆ ಹೋಗಬೇಕು. ನೀವು ಸಮಾಧಿಯಿಂದ ಮುಕ್ತಿ ಸಿಗಲ್ಲ, ಸಮಾಧಿಯಿಂದ ಸಬ್ ಕಾನ್ಷಿಯಸ್ ಒಳಗೆ ಇಳಿದಿದೆ ಅಷ್ಟೇ. ಪುನಃ ಪುನಃ ಕೇಳಿದಾಗ ಏನಾಗುತ್ತೆ, ಅದು ಮೈಂಡ್ ಕ್ಲಿಯರ್ ಆಗುತ್ತೆ. ಆಯಿತಾ? ಅದು ಒಳಗೆ ಹೋಗುತ್ತೆ. ರೈಟ್? ಅದಕ್ಕೂ ವೇದಾಂತದಲ್ಲಿ ಧ್ಯಾನದಿಂದ ಮುಕ್ತಿ ಅಲ್ಲ, ಶ್ರವಣ ಮಾತ್ರನ ಹಿಯರಿಂಗ್ ಕೇಳ್ತಾ ಕೇಳ್ತಾ ಅದು ಆ ಬ್ಯಾರಿಯರ್ ಕಡಿಮೆ ಆಗ್ಬಿಡ್ತದೆ, ಬ್ಯಾರಿಯರ್ ಹೋಗುತ್ತೆ. ಯಾವ ಬ್ಯಾರಿಯರು? ಕಾನ್ಷಿಯಸ್ ಮೈಂಡ್. ಅದೊಂದು ಸಲ ಸಬ್ ಕಾನ್ಷಿಯಸ್ ಮೈಂಡ್ ಇಳಿ ಶುರು ಆಯಿತು, ನಿಮ್ಮ ಲೈಫ್ ಆರಾಮಾಯಿತು. ಆಯಿತಾ? ಅಷ್ಟೇ ಕಷ್ಟ. ಇದು ನೋಡಿ ಕೆಲಸ ಹೇಗೆ ಮಾಡ್ತು ನೋಡಿ. ಸಬ್ ಕಾನ್ಷಿಯಸ್ ಮೈಂಡು ಮೊದಲು ನೋಡಿ ಎಲ್ಲಿದೆ ನೋಡಿ. ನಿಮಗೆ ಇಲ್ಲಿ ವಾಸನೆ ಪಂಚಾಯಿತಿ ಹೇಳ್ಬೋದು, ವಾಸನೆ ಟಚ್ಚು ಫೀಲು ಸೆನ್ಸೇಷನ್ ವಾಸನೆಗಳು ಬರ್ತಾವೆ. ಇಲ್ಲಿ ಬಂದದ್ದು ಏನಾಗುತ್ತೆ, ಅದು ನಿಮ್ಮ ಬ್ರೈನಿಗೆ ಹೋಗುತ್ತೆ. ಅಂದರೆ ಬ್ರೈನ್ ನರ್ವಸ್ ಸಿಸ್ಟಮಿಗೆ. ನರ್ವಸ್ ಸಿಸ್ಟಮಲ್ಲಿ ಫಸ್ಟ್ ಏನು ಪ್ರೊಸೆಸ್ ಆಗೋಗುತ್ತಾ, ಫಸ್ಟ್ ಏನಾಗೋದು, ಎಮೋಷನ್ಸ್. ಥಿಂಕಿಂಗ್ ಅಲ್ಲ, ನಾಲೆಜ್ ಅಲ್ಲ, ಜ್ಞಾನ ಅಲ್ಲ, ಎಮೋಷನ್ಸ್. ಪ್ರತಿಯೊಂದು ಇನ್ಸಿಡೆಂಟ್ ಒಟ್ಟಿಗೆ ಒಂದು ಎಮೋಷನ್ ಸಸ್ಟ್ರೇಷನ್ ಆಗಿರ್ತದೆ. ಆ ಎಮೋಷನ್ಗೆ ಏನಾಗುತ್ತೆ ಅದಕ್ಕೆ ರೆಸ್ಪಾಂಡ್, ಅದಕ್ಕೆ ಸರಿಯಾಗಿ ನಿಮ್ಮ ಸಿಸ್ಟಮ್ ವರ್ಕ್ ಮಾಡ್ತದೆ. ಎಮೋಷನಲ್ ಪ್ರೊಸೆಸಿಂಗ್. ಉದಾಹರಣೆಗೆ ನಿಮ್ಮ ನೋಡಿ, ಕೆಲವರಿಗೆ ಭಾಳ ಸ್ಮೆಲ್ ಭಾಳ ಜಾಸ್ತಿ. ಆ ಸ್ಮೆಲ್ ಬಗ್ಗೆ ಬಂದ ಕೂಡಲೇ ಎಲ್ಲೆಲ್ಲೋ ಏನೇನೋ ಯೋಚನೆ ಬಂದುಬಿಡ್ತವೆ. ಬರ್ತಾಗಿಲ್ಲ, ಯಾವುದೋ ಒಂದು ಸ್ಮೆಲ್ ಬರ್ತದೆ, ಸ್ಪೆಸಿಫಿಕ್ ಸ್ಮೆಲ್ ಬಂದ್ಬಿಡ್ತಾ ಅಲ್ಲೆಲ್ಲ ಏನೇನೋ ಯೋಚನೆ ಬಂದುಬಿಡ್ತವೆ. ಆಯಿತಾ? ಏನೋ ಒಂದು ಕಣ್ಣಿಗೆ ಕಣ್ಣು ಕೂಡ ಅದು ಏನೋ ಯೋಚನೆ ಬಂದುಬಿಡ್ತವೆ. ಆ ಯೋಚನೆ ಬರೋದು ಬ್ರೈನಲ್ಲಿ ಆಲ್ರೆಡಿ ಸ್ಟೋರ್ ಆಗಿಬಿಡಿದೆ, ಆ ಎಮೋಷನ್ ಅಸೋಷಿಯೇಟ್ ಆಗಿಬಿಡಿದೆ. ಓಕೆ? ನಮ್ಮಲ್ಲಿ ಎಮೋಷನ್ ಅಸೋಷಿಯೇಟ್ ಆಗೋದು ಟಚ್ಚು ಸ್ಮೆಲ್ಲು ಶಬ್ದ ಸ್ಪರ್ಶ ರೂಪ ರಸ ಕಂದೋಡಿ ಎಮೋಷನ್ಸ್ ಅಸೋಷಿಯೇಟ್ ಆಗಿಬಿಡಿದೆ. ಆ ಸೆನ್ಸೇಷನ್ ಬಂದ ಕೂಡಲೇ ಟ್ರಿಗರ್ ಆಗ್ಬಿಡ್ತದೆ. ಅರ್ಥ ಆಗ್ತೀಯಾ? ಯು ಅಂಡರ್ಸ್ಟ್ಯಾಂಡ್ ಮೈತ್ರಿ? ಸೊ ಯುವರ್ ಸ್ಮೆಲ್ ಆಫ್ ಯುವರ್ ಸ್ಮೆಲ್ ಇಸ್ ಸ್ಟ್ರಾಂಗ್. ರೈಟ್? ಅಶ್ವಿನಿ, ವಾಟ್ ಈಸ್ ಸ್ಟ್ರಾಂಗ್ ಫಾರ್ ಯು? ಸ್ಮೆಲ್, ಟೇಸ್ಟ್, ಸೈಟ್, ಟಚ್? ಸೈಟ್. ಸೊ ಏನಾಗುತ್ತೆ, ದಿಸ್ ವಿಲ್ ಟ್ರಿಗರ್ ಸಮಥಿಂಗ್ ನ್ಯೂರಾನ್ಸ್ ಇನ್ ದ ಬ್ರೈನ್. ಇಟ್ಸ್ ಹಾರ್ಡ್ ವೇರ್ಡ್ ಆಲ್ರೆಡಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಆಯಿತಾ? ಅಲ್ಲೇನಾಯಿತು, ಆಮೇಲೆ ಮತ್ತು ಎಮೋಷನ್ ಟ್ರಿಗರ್ ಆಗ್ಬಿಡ್ತು. ಆಯಿತಾ? ಅಲ್ಲಿ ಎಮೋಷನ್ ಏನು ಮುಂಜೆ ಹಿಂದೇನಾಗಿತ್ತು ಮುಂದೇನಾಗುತ್ತೆ ಅಂತ ಡಿಸ್ಕಸ್ ಮಾಡಿಬಿಟ್ಟು ಅಲ್ಲೆಲ್ಲ ಅನ್ಕಾನ್ಷಿಯಸ್. ಅದು ಏನು ನಿಮಗೆ ಕಾನ್ಷಿಯಸ್ನೆಸ್ ಬಂದೇ ಇಲ್ಲ, ಎಚ್ಚರಕ್ಕೆ ಬಂದೇ ಇಲ್ಲ ಅದು. ಆಮೇಲೆ ಏನಾಗಬೇಕು ಅಂತ ಒಂದು ಥಾಟ್ ಬರ್ತದೆ. ಇಲ್ಲಿ ತೆಲುಗು ಸಿನಿಮಾ ಅವ್ರ ಕನ್ನಡ ಸಿನಿಮಾ, ಆ ಕಳ್ಳರು ಬರ್ತಾರೆ, ಅವರು ಹೀರೋ ಹೊಡೆದಾಕ್ಬಿಡ್ತಾನೆ, ಕಡೆಗೆ ಪೊಲೀಸ್ನವ್ರು ಬಂದು ಗ್ರೂಪ್ ಫೋಟೋ ತೆಗಿತಾರೆ. ಆ ಟೈಪು. ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ಯೋಜನೆ ಬಂತು ಅಂತ. ಆ ಯೋಜನೆ ಬರ್ತದೆ, ಈಗ ಮಾಡಬಾರ್ದಾಗಿತ್ತು ಅಂತ ಯೋಜನೆ ಬಂತು, ಅದು ಮಾಡೋದಾಗಿತ್ತು ಯೋಜನೆ ಬಂತು. ರೈಟ್? ದೆನ್ ಆಮೇಲೆ ಆ್ಯಕ್ಷನ್ಸ್ ಬರ್ತದೆ. ಓಕೆ? ಸೊ ಇಲ್ಲಿ ಏನಾಗಿದೆ, ಹೆಚ್ಚು ಕಡಿಮೆ ನಿಮಗೆಲ್ಲ 90% ಕೆಲಸ ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇದೆ ಆಟೋಮೆಟಿಕ್. ರೈಟ್? ಈಗ ನೋಡಿ, ಅಡುಗೆ ಮಾಡುವಾಗ ಯಾವಾಗಾದರೂ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಮೆಣಸಿನಕಾಯಿ ಹಾಕೋದು ಯೋಚನೆ ಮಾಡಬೇಕಾಗತ್ತೆ ಇಲ್ಲ. ತಕ್ಷಣ ಕೈ ಟಕ್ 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 ಹೋಗ್ತಾ ಇರ್ತದೆ, ಪ್ರೋಗ್ರಾಮ್ ಆಗ್ಬಿಟ್ಟಿದ್ದು. ಒಂದು ಸೈಕಲ್ ಬಿಡಬೇಕಾದ್ರೆ ಏನು ಯೋಚನೆ ಮಾಡೋಕ್ಕಿಲ್ಲ, ಸೈಕಲ್ ಬಿಡ್ತಾ ಇರ್ತೀರ. ಸೊ ಇನ್ನು ಆ ಡೋರ್ ಕ್ಲೋಸ್ ಮಾಡೋದು, ಬಾಗಿಲು ಹಾಕೋದು ಏನು ಯೋಚನೆ ಮಾಡೋಕ್ಕಿಲ್ಲ, ಎಲ್ಲ ಹಾಗೆ ಮಾಡ್ತಾ ಇರ್ತೀರ. ಹೌದಲ್ಲ? ಅದಕ್ಕೋಸ್ಕರ ಮೊದಲು ಸ್ವಲ್ಪ ಎಚ್ಚರಿಂದ ಅರಿವಿನಿಂದ ಜೀವನ ಮಾಡೋದು ಕಲೀರಿ. ಪುನಃ ಪುನಃ ಪ್ರೋಗ್ರಾಮಲ್ಲೇ ಜೀವನ ಮಾಡೋದು, ಎಚ್ಚರಿಂದ ಕೆಲಸ ಮಾಡೋದು. ಅಡುಗೆ ಮಾಡುವಾಗ ಎಲ್ಲ ಏರ್ಪಟ್ಟಿದ್ದೆ ನಾನು,
ಇಲ್ದಿನ ಏನಾಗುತ್ತೆ, ಅನ್ಕಾನ್ಷಿಯಸ್ನಲ್ಲೇ ಜೀವನ ಮಾಡ್ತೀರ. ಸ್ಟಾರ್ಟ್ ಲಿವಿಂಗ್ ಇನ್ ದಿ ಅವೇರ್ನೆಸ್, ರೈಟ್. ಎಷ್ಟು ಮಟ್ಟಿಗೆ ಕೈ ಎತ್ತುವಾಗ ಕೂತ್ಕೊಂಡಾಗ ಅರಿವು ಬರಬೇಕು, ಅನ್ಕಾನ್ಷಿಯಸ್ಗೆ ಹೋಗಬಾರ್ದು. ಬುದ್ಧನ ಕಥೆ ಹೇಳಿದ್ರೆ ನಾನು, ಒಂದ್ಸಲ ಬುದ್ಧ ಹೋಗ್ತಾ ಇರ್ತಾನೆ, ಅವಾಗ ಹೀಗೆ ಮಾಡ್ತಾನೆ ಮುಂದೋಗ್ತಾನೆ, ಆಗ ಆನಂದ ಕೇಳ್ತಾನೆ ಪುನಃ ಹೇಗೆ ಬರ್ತಾನೆ, ಪುನಃ ಹೀಗೆ ಮಾಡ್ತಾನೆ ಕೇಳ್ತಾನೆ. ಯಾಕೆ ಆನಂದ ಕೇಳ್ತಾನೆ, ಅದು ಯಾಕೆ ಮಾಡಿದ್ರಿ ಅಂತ. ನಾನು ಮೊದಲನೇ ಸಲ ಮಾಡಿದಾಗ ಅರಿವಿಲ್ಲದೆ ಮಾಡಿದ್ದು, ನೊಣ ಕೂತ್ಕೊಂಡಿದ್ದು, ಅರಿವಿಲ್ಲದೆ ಮಾಡಿದೆ ಅಂತ. ಅದು ಹಾರಿ ಹೋಗ್ತಾರೆ ಅಂತ ಹೇಳ್ತಾನೆ. ಅದು ಹಾರಿ ಹೋಗಿದ್ದಲ್ಲ, ನನಗೆ ಅರಿವಿರಲಿಲ್ಲ, ನನಗೆ ಪುನಃ ಅರಿವು ಹೋಗಬಾರ್ದು ಅಂತ ಪುನಃ ಬಂದು. ಅಂದರೆ ಫುಲ್ ಅವೇರ್ನೆಸ್ ಈಸ್ ವಾಟ್ ಯು ಹ್ಯಾವ್ ಟು ಬ್ರಿಂಗ್. ಇಲ್ಲಿ ಏನಾಗುತ್ತೆ, ವಿ ಆರ್ ಲಿವಿಂಗ್ ಇನ್ ಎ ಪ್ರೋಗ್ರಾಮ್ಸ್, ಆ ಪ್ರೋಗ್ರಾಮ್ಗಳಲ್ಲಿ ಜೀವನ ಮಾಡ್ತೇವೆ. ಅದಾಯ್ತಾ? ಸೊ ಎನಿಥಿಂಗ್ ಯು ಡು ಟ್ರೈ ಟು ಬ್ರಿಂಗ್ ಅವೇರ್ನೆಸ್, ಅರಿವಿಂದ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆವಾಗ ಏನಾಗುತ್ತೆ, ಈ ಪ್ರೋಗ್ರಾಮ್ಗಳೆಲ್ಲ ಪ್ರೋಗ್ರಾಮ್ ಮೇಲೆ ಒಂದು ಆವಾಗ ಅದು ಪ್ರೋಗ್ರಾಮ್ ಆಗುತ್ತೆ. ಏನಾದರೂ ಅರಿವಿಂದ ಮಾಡಬೇಕಂದ್ರೆ ಪ್ರೋಗ್ರಾಮ್ ಬರುತ್ತದೆ. ನೀವೇನು ಮಾಡಿದ್ರೆ ಮರವಿಂದ ಮಾಡಬೇಕಂದ್ರೆ ಪ್ರೋಗ್ರಾಮ್ ಮಾಡಿದ್ರೆ, ಮರಿ ಮರೆತು ಮಾಡಬೇಕಂದ್ರೆ ಪ್ರೋಗ್ರಾಮ್ ಮಾಡಿದ್ರೆ ಪುನಃ ಆಮೇಲೆ ಏನಾದರೂ ಸಿಟ್ಟು ಬರಬೇಕಾದ್ರೆ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತದೆ, ನನ್ನ ಸಿಟ್ಟು ಬರಲ್ಲ ಅಂತ ಕೇಳ್ತದೆ. ಅದಲ್ಲ, ದುಃಖ ಆಗಬೇಕು ಪರ್ಮಿಷನ್ ಕೇಳ್ತದೆ, ದುಃಖ ಪಡಲ ಅಂತ. ಈಗೇನಾಗ್ತದೆ, ಪರ್ಮಿಷನ್ ಇಲ್ಲ, ಯಾಕಂದ್ರೆ ನೀವು ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀರಾ. ಅರಿವಿನಿಂದ ಜೀವನ ಮಾಡಿ ಶುರು ಮಾಡಿದಾಗ ಏನಾಗುತ್ತೆ, ಎಲ್ಲ ಅರಿವಿನಿಂದ. ಆವಾಗ ಏನಾಗುತ್ತೆ, ಆ ಮನಸ್ಸು ಕೇಳ್ತದೆ, ಈಗ ದುಃಖ ಪಡೋ ಸಿಚುವೇಶನು ದುಃಖ ಪಡಲ ಬೇಡೋ. ಆಯ್ತಾ? ಇಲ್ಲಿ ಕಂಟ್ರೋಲ್ ತಪ್ಪಿಬಿಡು. ಯಾಕೆ ನೀವು ಯಾಕೆ ಹೇಳ್ಬಿಟ್ಟಿದ್ರಾ, ಏನು ಹೇಳ್ಬಿಟ್ಟಿದ್ರಾ, ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿಕೊಟ್ಬಿಟ್ಟಿದ್ರಾ, ಯಾವ ಸಿಚುವೇಶನ್ ಬೇಕಾದರೂ ನೀನು ದುಃಖ ಪಡೋ, ಅದು ಆಮೇಲೆ ದುಃಖ ಇಲ್ಲ, ಆಮೇಲೆ ನಾನು ಗೋಳಾಡೋದು ಹೆಚ್ಚಿನ ಮಟ್ಟು. ಯಾವ ಕೆಟ್ಟ ಯೋಚನೆ ಬರಬೇಕಾದ್ರೆ ಬರಲಿ, ಸೈನ್ ಕೊಟ್ಬಿಟ್ಟು ಸೈನ್ ಮಾಡಿ ಕೊಟ್ಬಿಟ್ಟಿದ್ರ, ಅದೇನು ಮಾಡೋದು ಬರ್ತದೆ ಬಂದ್ಮೇಲೆ ನಾನು ದುಃಖ ಹೋಗೋಣ, ನನ್ನ ಕೆಟ್ಟ ಯೋಚನೆ ಬಂತು, ನನಗೆ ದುಃಖ ಬಂತು ಅಂತ ಗೋಳಾಡೋದು, ಆಮೇಲೆ ಅಲ್ಲಿಗೆ ಆಯ್ತಲ್ಲ. ಪುನಃ ಪುನಃ ಅರಿವಿಂದ ಜೀವನ ಮಾಡಬೇಕು, ಲಿವ್ ಇನ್ ಅವೇರ್ನೆಸ್. ಆವಾಗ ಏನಾಗುತ್ತೆ, ಆ ಪ್ರೋಗ್ರಾಮ್ ಆಗುತ್ತೆ. ಏನು ಪ್ರೋಗ್ರಾಮ್ ಆಗುತ್ತೆ, ಈಗ ಏನೇ ಯೋಚನೆ ಮಾಡಬೇಕಾದ್ರೆ ಪರ್ಮಿಷನ್ ಕೇಳ್ತದೆ, ಬರ್ಬೋದು ಬೇಡ. ಅಲ್ಲಲ್ಲ, ಅಲ್ಲಿ ಎರಡು ಇದೆ. ಒಂದು, ಬಂದ ಯೋಚನೆಗಳನ್ನು ಗಮನಿಸ್ತಾ ಇದ್ರೆ ಅದು ಹೊರಗೆ ಹೋಗುತ್ತೆ, ಅದು ಸಾಕ್ಷಿ ಭಾವ ಅಂತ ಹೇಳೋದು. ಆಯ್ತಾ? ಕೆಲವು ಸಲ ಆಕ್ಷನ್ ತೆಗಬೇಕು, ಕೋಪದಿಂದ ಆಕ್ಷನ್ ತಗೊಳ್ಳೋದೊಂದು ಮತ್ತು ಶಾಂತಿಯಿಂದ ಆಕ್ಷನ್ ತಗೊಳ್ಳೋದೊಂದು. ಆ ಯೋಚನೆ ಬಂದಾಗ ಈಗ ನೀವು ಕೋಪದಿಂದ ಆಕ್ಷನ್ ತಗೊಳ್ಳಲ್ಲ, ಏನು ಮಾಡೋದು, ಶಾಂತಿಯಿಂದ ಮಾಡ್ತೀರ. ಸೊ ಆ ಸೆಟ್ಲ್ ಆಗಲ್ಲ, ಆಕ್ಷನ್ ತಗೊಳ್ತೀರ, ಬಟ್ ಸೆಟ್ಲ್ ನೀವು ಕೆಲಸ ಸೆಟ್ಲ್ ಅದೇನು ಉಪಯೋಗ ಇಲ್ಲ, ಅದು ಬಿಟ್ಟು ಬಿಡ್ಬೋದು, ಅದು ಸಾಕ್ಷಿ ಭಾವ ಇರ್ಬೋದು. ಸೊ ಏನಾಗುತ್ತೆ, ಅದು ನಿಮ್ಮನ್ನು ನಿಮ್ಮ ಮನಸ್ಸು ನಿಧಾನವಾಗಿ ಅನ್ಕಾನ್ಷಿಯಸ್ಸಿಂದ ಕಾನ್ಷಿಯಸ್ ಈ ಕಡೆ ಬರ್ತದೆ. ಅರ್ಥ ಆಗ್ತೀಯಾ? ಹೇಗೆ ಅಂಡರ್ಸ್ಟ್ಯಾಂಡ್ ಐತಿ? ವಾಟ್ ಐ ಆಮ್ ಸೇಯಿಂಗ್ ಈಸ್, ರೈಟ್ ನೌ 90% ಆಫ್ ಬ್ರೈನ್ ಈಸ್ ಪ್ರೋಗ್ರಾಮ್ಡ್ ಫಾರ್ ಎಮೋಷನ್ಸು, ಆ್ಯಂಗರು, ಫಿಯರು, ರೈಟ್. ಸೊ ನೌ ದಟ್ ಕಮ್ಸ್ ಟು ಕಾನ್ಷಿಯಸ್ ಓನ್ಲಿ ಆಫ್ಟರ್ ರಿಯಾಕ್ಷನ್, ಓಕೆ. ಬಟ್ ಆ್ಯಸ್ ಯು ಬ್ರಿಂಗ್ ಅವೇರ್ನೆಸ್ ಇನ್ ಯುವರ್ ಆಕ್ಷನ್, ಸಿಟಿಂಗ್ ವಿತ್ ಅವೇರ್ನೆಸ್, ವಾಕಿಂಗ್ ವಿತ್ ಅವೇರ್ನೆಸ್, ಗ್ರ್ಯಾಜುಯಲಿ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ದಟ್ ರಿಯಾಕ್ಷನ್ಸ್ ವಿಲ್ ಕಮ್, ಟೇಕ್ ಎ ಪರ್ಮಿಷನ್ ಬಿಫೋರ್ ದೇ ಕಮ್. ರೈಟ್ ನೌ ಯು ಹ್ಯಾವ್ ಗಿವನ್ ಎ ಬ್ಲ್ಯಾಂಕ್ ಚೆಕ್, ಹ್ಯಾವ್ ಗಿವನ್ ಎ ಬ್ಲ್ಯಾಂಕ್ ಚೆಕ್ ಟು ಎನಿಬಡಿ? ಏನು ಪ್ರದೀಪ, ಕ್ಲಿಯರ್? ವಾಚಿಂಗ್ ಇಸ್ ಒನ್ ಪ್ರಾಕ್ಟೀಸ್, ಇಟ್ಸ್ ಕಾಲ್ಡ್ ಸಾಕ್ಷಿ ಭಾವ. ಅದು ಸಾಕ್ಷಿ ಭಾವದ ವಾಚ್ ಮಾಡೋದು ಒಂದು ಕಡೆ, ಸಮಾಧಿಯಿಂದ ಮಾಡೋದು ಅದು ಕರೆಕ್ಷನ್, ಅದನ್ನು ಎರಡು ಹೇಳ್ಕೊಡ್ತೀನಿ ನಾನು, ಓಕೆ. ಸೊ ಬೇಸಿಕಲಿ ನೆಕ್ಸ್ಟ್ ಇನ್ನೊಂದು ಹೇಳಿದ್ರೆ, ನೀವು ಏನು ಡೇ ಟು ಡೇ ಏನು ಏನೇ ಆಕ್ಟಿವಿಟಿ ಮಾಡಿದಾಗ ಡೂ ವಿತ್ ಅವೇರ್ನೆಸ್, ಹೀಗೆ ಹೀಗೆ ಮಾಡಿದ್ರಲ್ಲ, ಅವೇರ್ನೆಸ್ ಮಾಡಿದ್ರೆ ಅನ್ಅವೇರ್ನೆಸ್ ಮಾಡಿದ್ರಾ, ಹೀಗೆ ಮಾಡಿಕೊಂಡ್ರಲ್ಲ ಈಗ. ಸೊ ನೀವು ನಿಮ್ಮ ಆಟೋಮೆಟಿಕ್ ಮೆಷಿನಿಗೆ ಎಷ್ಟು ಪ್ರೋಗ್ರಾಮ್ ಮಾಡ್ತೀರಿ ಆಟೋಮೆಟಿಕ್ ಆಗಿರ್ಬೇಕಂತ? ಸರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ, ಸ್ವಲ್ಪ ನ್ಯಾಚುರಲ್ ಇಂಟೆಲಿಜೆನ್ಸ್ ತನ್ನಿ, ಅವಾಗ ಏನಾಗುತ್ತೆ
Do you sit with awareness? Do you walk with awareness? Do you drink with awareness? ಮಾಡ್ತೀರೇನಪ್ಪ? ಅಷ್ಟು ಮಾಡೋಕ್ಕಾಗುತ್ತೆ. ಹಿಂದಿನ ಕಾಲದಲ್ಲಿ ಗುರುಗಳು ದೊಣ್ಣೆ ಇಟ್ಕೊಂಡು ಹೊಡಿತಿದ್ರು, ಪಾಟ್ ಅಂತ ಹೊಡಿತಿದ್ರು, ಮಾಡಿದ್ರೆ. ಜನಕರಾಜಂದು ಕಥೆ ಹೇಳಿದಲ್ವಾ? ಯಾರ್ದು? ಜನಕರಾಜಂದು. ಹಾ, ಬೆಂಕಿದಾಗಿದಾಗ ಬಂದು ಹೇಳ್ತಾರೆ ಸರ್ವೆಂಟ್ಸ್, ಏನ್ ಮಾಡ್ಲಿಕ್ಕೆ, ಏನು ಉಳಿಸ್ಲಿಕ್ಕೆ ಆಗ್ತದ ಇಲ್ವೋ, ಇಲ್ಲ ಏನಾಗ್ತದ, ಬಿಟ್ಬಿಡಿ ರಿಯಾಕ್ಷನ್ ಇಲ್ಲ. ಸೊ ನಾವು ಅರಿವಿನಿಂದ ಜೀವನ ಮಾಡೋದು ಕಲಿಬೇಕು ಸದಾಕಾಲ. ಕೂತ್ಕೊಳ್ಳಾಗ ಅರಿವು, ಅರಿವು ಇದೆಯಾಗ ಕೂತ್ಕೊಂಡಾಗ ಇಲ್ಲ, ಮರೆವು ಬಂದುಬಿಡ್ತದೆ, ರೈಟ್? ಫುಲ್ ಅವೇರ್ನೆಸ್. ಸೊ ಬುದ್ಧ ನಡೀತಾ ಇರುವಾಗ ಅದು ನಡೆಯೋದೊಂದು ಆನಂದ, ಅಷ್ಟು ಫುಲ್ ಅವೇರ್ನೆಸ್. ಸೊ ನಮ್ಗೆ ಎಲ್ಲಿ ಹೋಗಿದೆ ಅವೇರ್ನೆಸ್? ಅರಿವು ಎಲ್ಲಿ ಹೋಗಿದೆ? ಇದೆಯ ಅರಿವು? ದಿನದಲ್ಲಿ ಎಷ್ಟು ಭಾಗ ಅರಿವಿನಲ್ಲಿ ಇರ್ತೀರಿ ನೀವು? ಮತ್ತೆ ನನಗೆ ಸಿಟ್ಟು ಬರುತ್ತೆ, ದುಃಖ ಬರ್ತದೆ, ಬೇಜಾರು ಬರ್ತದೆ ಅಂದರೆ ನಿಮ್ಗೆ ಏನು ಅರಿವು ಬರ್ತದೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ. ಮಾಡುವಾಗ, ಊಟ ಮಾಡುವಾಗ, ಅಡುಗೆ ಮಾಡುವಾಗ ಎಲ್ಲ ಅರಿವಿಂದ ಮಾಡಬೇಕಲ್ಲ. ಅದು ಮಾಡ್ಬೋದಲ್ಲ. ದುಃಖ ಪಡೋದು ಅದು ಮುಂಚಿನ ರೆಕಾರ್ಡ್, ಓಲ್ಡ್ ರೆಕಾರ್ಡು. ಈಗ ಹೊಸ್ತಾಗಿದ್ದು ಕರೆಕ್ಟ್ ಮಾಡಬೇಕು ಬೇಡ. ಅವೇರ್ನೆಸ್ ರೈಟ್, ನಡೆಯುವಾಗ ಅವೇರ್ನೆಸ್. ನಾನು ತೋರಿಸಿದೆ, ನನ್ನ ಚಪ್ಪಲ್ ತೋರಿಸಿದೆ, ನಡೆಯುವಾಗ ಅವೇರ್ನೆಸ್. ಸಾಧ್ಯಾದಷ್ಟು ನಿಮ್ಮ ಜೀವನದಲ್ಲಿ ಅವೇರ್ನೆಸ್ ತರಿಸ್ಬೇಕು. ಅವೇರ್ನೆಸ್ ಬಂದಾಗ ಏನಾಗುತ್ತೆ? ಅನ್ಕಾನ್ಷಿಯಸ್ ಕಡಿಮೆ ಆಗುತ್ತೆ, ಅನ್ಕಾನ್ಷಿಯಸ್ ರಿಯಾಕ್ಷನ್ಸ್ ಕಡಿಮೆ ಆಗ್ತದೆ. ಅರ್ಥ ಆಗ್ತೀಯಾ? ತಿನ್ನೋದ್ರಿಂದ, ನೋಡೋದ್ರಿಂದ, ಓಡೋದ್ರಿಂದ ಎಲ್ಲೊಂದು ಅರಿವಿನಿಂದ ಮಾಡಬೇಕು. ಆವಾಗ ಏನಾಗುತ್ತೆ? ಈ ಎಮೋಷನಲ್ ಪೋಷನ್, ಇದು ಎಮೋಷನ್ಸ್ ಇರ್ತಾವಲ್ಲ, ಇಲ್ಲಿ ಎಮೋಷನ್ಸ್ ಅಂತೀಯಲ್ಲ, ಇಲ್ಲಿ ಎಮೋಷನ್ಸ್ ಅಂತ ಎಮೋಷನ್ಸ್. ಮೊದಲು ಎಮೋಷನ್ ರಿಯಾಕ್ಟ್ ಆಗೋದಲ್ಲ, ಕಾನ್ಷಿಯಸ್ಗೆ ಬರುತ್ತೆ ಇಲ್ಲಿಂದ. ಆಮೇಲೆ ಡಿಸೈಡ್ ಮಾಡ್ತೀರಾ ಏನು ಎಮೋಷನ್ಸ್ ಬೇಕೋ, ಆ ಸಿಟ್ ಮಾಡಬೇಕೋ ಅಥವಾ ಆ್ಯಕ್ಷನ್ ಮಾಡಬೇಕು ಅಂತ. ಸೊ ನಂಬರ್ ನಾಲ್ಕು ಮತ್ತು ಮೂರು ಮತ್ತು ನಾಲ್ಕು ಪೋಷನ್ ಚೇಂಜ್ ಆಗುತ್ತೆ. ಅರ್ಥ ಆಗ್ತೀಯಾ? ಸೊ ಈಗೆಲ್ಲಿದೆ ನಿಮ್ಮದು ಅಶ್ವಿನಿ? ವಿಚ್ ಇಸ್ ಪ್ರೊಸಿಂಗ್ ಗೆಟಿಂಗ್ ಪ್ರೊಸ್ ಫಸ್ಟ್? ಎವ್ರಿಥಿಂಗ್ ಇಸ್. ಸೊ ಏನಾಗಿದೆ, ಯುವರ್ ಬ್ರೈನ್ ಇಸ್ ಲೈಕ್ ಎ ಕಂಪ್ಯೂಟರ್, ಯುವರ್ ಪ್ರೋಗ್ರಾಮಿಂಗ್ ನ್ಯೂರಾನ್ಸ್. ಅನ್ಲೆಸ್ ಯು ಡಿ ಪ್ರೋಗ್ರಾಮ್ ಇಟ್ ಆರ್ ಕ್ರಿಯೇಟ್ ನ್ಯೂ ಪ್ರೋಗ್ರಾಮ್, ದಟ್ ವಿಲ್ ಕಂಟಿನ್ಯೂ. ದ ಫಸ್ಟ್ ಸ್ಟೆಪ್ ಆಫ್ ಡಿಪ್ರೋಗ್ರಾಮಿಂಗ್ ಈಸ್ ಬ್ರಿಂಗ್ ಅವೇರ್ನೆಸ್ ಇನ್ ಎನಿ ಆಫ್ ಎ ಆಕ್ಷನ್, ರೈಟ್? ಆವಾಗ ಏನಾಗುತ್ತೆ, ಗ್ರ್ಯಾಜುವಲಿ ದ ನ್ಯೂರಾನ್ಸ್ ವಿಲ್ ಗೆಟ್ ಅಡ್ಜಸ್ಟೆಡ್, ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮುಂಚೆ ಬಾಸ್ ಸರ್ವೆಂಟಿಗೆ ಎಲ್ಲ ಅಥಾರಿಟಿ ಕೊಟ್ಬಿಟ್ಟಿದೆ, ಈಗ ಸರ್ವೆಂಟ್ ಏನಾದ್ರು ಮಾಡೋ ಮುಂಚೆ ನಿಮಗೆ ಹೆದರಿಕೆ, ಕೇಳ್ತೇನೆ ಬಾಸ್ ಹತ್ರ ಮಾಡಬೇಕೋ ಬೇಡವೋ ಅಂತ. ಅರ್ಥ ಆಯ್ತಾ? ಈವನ್ ರೊಟೀನ್ ಆ್ಯಕ್ಷನ್ಸ್ ಯು ಬ್ರಿಂಗ್ ಅವೇರ್ನೆಸ್, ಲಿವ್ ಇನ್ ಅವೇರ್ನೆಸ್. ಇಸ್ ಇಟ್ ಕ್ಲಿಯರ್? ಬೆಸ್ಟ್ ಎಕ್ಸಾಂಪಲ್, ನಾವು ನಡೆಯುವಾಗ ಇಫ್ ಯು ಗೋ ಸ್ಟ್ರೇಟ್ ಇಟ್ ವಿಲ್ ಬಿ ವಿತ್ ದ ನಾಟ್ ಅವೇರ್ನೆಸ್, ಇಫ್ ಯು ರಿವರ್ಸ್ ವಾಕ್ ರಿವರ್ಸ್ ಎವ್ರಿ ಮೊಮೆಂಟ್ ಯು ವಿಲ್ ಬಿ ಇನ್ ಅವೇರ್ನೆಸ್, ರೈಟ್? ಯು ವಾಕ್ ರಿವರ್ಸ್ ಫಾರ್ 5 ಡೇಸ್, ಆಫ್ಟರ್ ದಟ್ ಯು ವಾಕ್ ಆಟೋಮ್ಯಾಟಿಕಲಿ ರಿವರ್ಸ್. See, everything you do first time will be awareness. ಆಯ್ತಾ? ಆಫ್ಟರ್ ಯು ಡು 5 ಟೈಮ್ಸ್ ಇಟ್ ಬಿಕಮ್ಸ್ ಅನ್ಅವೇರ್ನೆಸ್. ಸೊ ಅದಕ್ಕೋಸ್ಕರ ಎವ್ರಿ ಟೈಮ್ ಯು ಹ್ಯಾವ್ ಟು ಡೂ ಎನಿಥಿಂಗ್ ಆಸ್ ಇಫ್ ಯು ಆರ್ ಡೂಯಿಂಗ್ ಫಸ್ಟ್ ಟೈಮ್. ಅಲ್ಲ, ಈಗ ಗೊತ್ತಿಲ್ಲಲೇ ಮಾಡಿದ್ರೆ, ಈಗ ಬುದ್ಧ ಎಕ್ಸಾಂಪಲ್ ಹೇಳಿದಾರೆ, ಈಗ ಅನ್ಕೊಂಡ ನಾವು ಗೊತ್ತಿಲ್ಲಲೇ ಅವೇರ್ನೆಸ್ ಇಲ್ದೇ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕು, ಮಾಡ್ಬೇಕು, ರಿಪೀಟ್ ಮಾಡ್ಬೇಕು. ಅಲ್ಲ, ಒಂದು ಸಲ ಉಪ್ಪು ಹಾಕಿದ್ರೆ ಅವೇರ್ನೆಸ್ ಇಲ್ಲ, ಎರಡನೇ ಸಲ ಉಪ್ಪು ಹಾಕ್ಬಿಡಿ ಅವೇರ್ನೆಸ್ ಇಂದ. ಆಯ್ತಾ? ಆಮೇಲೆ ಸರಿಯಾಗಿ ಅವೇರ್ನೆಸ್ ಬರುತ್ತೆ, ಎಲ್ಲ ಗಲಾನೆ ಮಾಡಿ ಉಪ್ಪು ಅವೇರ್ನೆಸ್ ಹಾಕಿದ್ರಿಂದ ಆಮೇಲೆ ಪಕ್ಕ ಅವೇರ್ನೆಸ್ ಬರ್ತದೆ. ಏನ ಅಲ್ಲ, ಆಮೇಲೆ ಆಮೇಲೆ ಯಾವಾಗಲೂ ಅವೇರ್ನೆಸ್ ಹೋಗಲ್ಲ ಉಪ್ಪು ಹಾಕ್ಬೇಕಾದ್ರೆ. ನೋಡಿ, ಅಮೃತಾನಮಯಿ ಇದೆ, ಅವೇರ್ನೆಸ್ಸೇ. ನೋಡಿ, ಆಧ್ಯಾತ್ಮಿಕ ಸಾಧನೆ ಮಾಡಿದೆ ಈಗ ಅಮೃತಾನಮಯಿ ಅಂತವರಲ್ಲ, ಯಾಕೆ ಮಹಾತ್ಮ ಅಂದರೆ ಅವರು ಅವೇರ್ನೆಸ್ ಪ್ರಾಕ್ಟೀಸ್ ಮಾಡಿದ್ರು. ಅಮೃತಾನಮಯಿ ಏನು ಮಾಡಿದ್ರು, ಅವರು ಸಣ್ಣ ಮಗಳಿದ್ದ, ಹುಡುಗಿದ್ದಾಗ ಬುಟ್ಟಿಯಲ್ಲಿ ಇದನ್ನು ತರ್ತಾಯಿದ್ರು, ತರಕಾರಿ ಬುಟ್ಟಿಯಲ್ಲಿ ತರಕಾರಿ ಇರುವಾಗ ಪ್ರತಿ ಹೆಜ್ಜೆಗೆ ಮನಸ್ಸಿಗೆ ಇನ್ಸ್ಟ್ರಕ್ಷನ್, ಕೃಷ್ಣ ಕೃಷ್ಣ ಅಂತ ಹೇಳಬೇಕಂತ. ಅದು ಏನಂದರೆ, ಕೃಷ್ಣ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅವೇರ್ನೆಸ್ ಇರಬೇಕಂತ. ಸೊ ಕೃಷ್ಣ ಅಂತ ಹೇಳೋದು, ಎಲ್ಲಾದರೂ ಒಂದು ಸಲ ಮನಸ್ಸು ಕೃಷ್ಣ ಅಂತ ಹೇಳೋದು ತಪ್ಪು ಇತ್ತು, ಪುನಃ ಹಿಂದೆ ಬಂದರು, ಪುನಃ ಸ್ಟಾರ್ಟ್.
ನೀವು ಅವೇರ್ನೆಸ್ ಬರ್ಬೇಕು, ಅದೇನೇನು ಮಾಡೋಕೆ ಎಲ್ಲ ಸರ್ಕಸ್ ಮಾಡಬೇಕು, ಯಾಕಂದ್ರೆ ನೀವು ಎಚ್ಚರ ಇಲ್ಲದೆ ಜೀವನ ಮಾಡ್ತಿದ್ರಲ್ಲ. ಅರ್ಥ ಆಯ್ತಾ? ಅವೇರ್ನೆಸ್ ನೀವು ಎರಿವಿನಿಂದ ಜೀವನ ಮಾಡಕ್ಕೆ ಅವಾಗ ಏನಾಗುತ್ತೆ, ಪ್ರೋಗ್ರಾಮ್ ಕಡಿಮೆ ಆಗುತ್ತೆ. ಆದ್ರೆ ಇವಾಗ ಕೃಷ್ಣ ಅಂತ ಹೇಳ್ಕೊಂಡು ಹೋಗ್ಬೇಕು ಅಂದಾಗ ತರಕಾರಿ ಹೊತ್ತಿರೋದು ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಅಲ್ಲ, ಸಿ ಅವೇರ್ನೆಸ್ ಏನು ಒಂದು ಪ್ರಾಕ್ಟೀಸ್, ಅದು ತರಕಾರಿ ಹೊತ್ತಿರೋದು ಪ್ರಾಕ್ಟೀಸ್ ನೆನಪಿರ್ತದೆ, ಕೃಷ್ಣ ಅಂತ ಹೇಳೋದು ನೆನಪಿರ್ತದೆ. ಎಲ್ಲ ಅವೇರ್ನೆಸ್ ಅಂದ್ರೆ ನಾಟ್ 1%, ಎಲ್ಲ ಥ್ರೋಟ್ ಅವೇರ್ನೆಸ್ ಇರ್ತದೆ. ಅಲ್ಲಿ ಒಂದದ ಒಂದಕ್ಕೆ ಒಂದು ಚೆಕ್, ಅದು ಕೃಷ್ಣ ಅಂತ ಹೇಳೋದು ಮಾತ್ರ ಅದು ಚೆಕ್ ಮಿಸ್ ಮಾಡಿದಾಗ ಅಂತ. ಅಂದರೆ ಎಲ್ಲ ಒಂದು 10 ಪಾಯಿಂಟ್ ಐಟಮ್ಸ್ ಇರ್ತದೆ, ಅದ್ರ ಒಂದು ಯಾವುದೋ ಒಂದು ಚೆಕ್ ಪಾಯಿಂಟ್ ಅಂತ ಇಟ್ಕೊಂಡಿರ್ತಾರೆ, ಆ ಚೆಕ್ ಪಾಯಿಂಟ್ ಕೃಷ್ಣ ಅಂತ ಹೇಳೋದು. ಸೊ ಹಾಗೆ ಈಗ ಸದ್ಯಕ್ಕೆ ಅದು ಯಾವ ಚೆಕ್ ಪಾಯಿಂಟ್ ಆ ಕಡೆ ಮಾತ್ರ ಗಮನ ಇರುತ್ತೆ, ಬೇರೆದೆಲ್ಲ ಹೋಗ್ಬಿಡ. ಇಲ್ಲ 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 ಇಲ್ಲ, ಅದು ನಿಧಾನವಾಗಿ ಎಲ್ಲದಕ್ಕೂ ಬರ್ತದೆ, ಸಿಗ ನಿಧಾನವಾಗಿ ಎಲ್ಲದಕ್ಕೂ ಬರ್ತದೆ. ಸೊ ಉದ್ದೇಶ ಏನಂದರೆ ಜೀವನದಲ್ಲಿ ಅರಿವು ಬರಬೇಕು, ಮರವಿಂದ ಜೀವನದಲ್ಲ ಅರಿವಿಂದ ಜೀವನ ಅಂತ. ಆ ಅರಿವೇ ಗುರು. ಅರ್ಥ ಇದೆಯಾ? ಸೊ ಹುಷಾ ಕ್ಲಿಯರ್ ಅಂತ. ಇದನ್ನು ಹೇಳಿದೆನಾ, ಥಿಂಕಿಂಗ್ ಫೀಲಿಂಗ್ ಮತ್ತು ಎಮೋಷನ್ಸ್ ಬಗ್ಗೆ ಕನೆಕ್ಷನ್ ಹೇಳಿದೆನಾ ಎಲ್ರಿಗೂ? ಎಲ್ರಿಗೂ ಗೊತ್ತಾ? ಯಾರೋ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು, ಥಿಂಕಿಂಗ್ ಫೀಲಿಂಗ್ ಎಮೋಷನ್ಸ್ ಯಾರೋ ಮಿಸ್ ಮಾಡ್ಕೊಂಡಿದ್ರೆ ಅದು ಅರ್ಧ ಎಲ್ರಿಗೆ ಗೊತ್ತಿದೆಯಾ? ಅಶ್ವಿನಿ ನೋಡಿಯಪ್ಪ, ನಮಗೆ ಮೂರು ಆಸ್ಪೆಕ್ಟ್ ಇದೆ, ಫೀಲಿಂಗ್, ಎಮೋಷನ್ ಮತ್ತು ಥಿಂಕಿಂಗ್. ದ ಫೀಲಿಂಗ್ ಈಸ್ ದ ಬಾಡಿ, ಹೀಟು ಕೋಲ್ಡು ಎಲ್ಲ ಫೀಲಿಂಗು. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿರುತ್ತೆ ರಿಯಾಕ್ಷನ್, ಎಮೋಷನ್. ಈಗ ಏನು ಮಾಡಬೇಕು ಅನ್ನೋದು ಥಿಂಕಿಂಗ್. ಸೊ ಯಾವುದು ಫಸ್ಟು? ಫೀಲಿಂಗ್ ಫಸ್ಟ್, ಎಮೋಷನ್ ನೆಕ್ಸ್ಟ್, ಥಿಂಕಿಂಗ್ ಕಡೆಗೆ. ಕರೆಕ್ಟಾ? ಈ ಫೀಲಿಂಗು ಎಮೋಷನ್ನು ಥಿಂಕಿಂಗು, ಇದಕ್ಕೆ ಫೀಲಿಂಗ್ ಫಸ್ಟ್ ಫೀಲಿಂಗ್ ಪಾರ್ಟ್ ಈಸ್ ರೆಪ್ಟಿಲಿಯನ್ ಬ್ರೈನ್, ನಮ್ಮ ನರ್ವಸ್ ಸಿಸ್ಟಮ್ ಇದೆ, ಸಬ್ ಸ್ಪೈನಲ್ ಕಾರ್ಡ್, ಅದು ಫೀಲಿಂಗ್ ಪಾರ್ಟಿಗೆ. ಕಡೆಗೆ ಇಲ್ಲಿ ಒಂದು ಇಲ್ಲಿ ಆಮ್ಡಿಗಲ್ ಅಂತಿದೆ, ಅದಕ್ಕೆ ಲಿಂಬಿಕ್ ಬ್ರೈನ್ ಅಂತ, ಎಮೋಷನ್ ಬ್ರೈನ್ ಇಲ್ಲಿ. ಕಡೆಗೆ ಫೈನಲಿ ಥಿಂಕಿಂಗ್ ಪಾರ್ಟ್ ಮೇಲೆ ಹೋಗೋದು, ಅಂದರೆ ಕಡೆಗೆ ಹೋಗೋದು ಅದು. ಆಯಿತಾ? ಸೊ ಈ ಫೀಲಿಂಗು ಥಿಂಕಿಂಗು ಎಮೋಷನ್ಸ್ ಬಗ್ಗೆ ಕನೆಕ್ಷನ್ ಏನು? ಹ್ಯಾವ್ ಯು ಡು ರಿಮೆಂಬರ್ ವಾಟ್ ಹ್ಯಾವ್ ಟೋಲ್ಡ್ ಅಬೌಟ್ ಫೀಲಿಂಗ್ ಥಿಂಕಿಂಗ್ ಎಮೋಷನ್ ಐತ್ರಿ? ಯು ರಿಮೆಂಬರ್, ಟೆಲ್ ಮಿ ನೌ, ವಾಟ್ ಇಸ್ ದಟ್? ಫೀಲಿಂಗ್ ಇಸ್ ವಿಚ್ ಕಮ್ಸ್ ಔಟ್ ಆಫ್ ದ ಬಾಡಿ ಸೆನ್ಸಸ್. ಎಮೋಷನ್ ಇಸ್ ಟ್ರಿಗರ್ಡ್ ಫ್ರಮ್ ವಾಟೆವರ್ ಇಸ್ ದೆನ್ ಕಮ್ಸ್ ಆಟೋಮ್ಯಾಟಿಕಲಿ. ಥಿಂಕಿಂಗ್ ಥಿಂಕಿಂಗ್ ಇಸ್ ಮೈಂಡ್, ಇದೆಲ್ಲ ಮೈಂಡ್ ಅಲ್ಲ. ಓಕೆ, ಸೊ ಇದೇನಾಯ್ತು ಒಂದು ಒಂದು ಇದನ್ನು ಹ್ಯಾಕ್ ಬಂತು ಅಂತ ಹೇಳ್ತೇನೆ. ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅಲ್ಲಿ ರೆಪ್ಟೀಲಿಯನ್ ಬ್ರೈನ್ ಅಂತ, ಈ ಹಾವು ಮತ್ತು ಹಲ್ಲಿಗಳೆಲ್ಲ ಇದೆ, ಅದು ಕಾಮನ್, ನಮಗೂ ಇದೆ. ಅಲ್ಲಿ ಏನೋ ಸರ್ವೈವಲ್ ಆಯಿತಾ, ಅಲ್ಲಿ ಏನೋ ಒಂದು ಶಬ್ದ ಆಯಿತು, ಟಕ್ ಅಂತ ರಿಯಾಕ್ಟ್ ಮಾಡಬೇಕು. ರೈಟ್, ಅಲ್ಲಿ ಏನಾಗುತ್ತೆ, ಶಬ್ದ ಆದ ಕೂಡಲೇ ಅಲ್ಲಿ ಬಾಡಿಯಲ್ಲಿ ಒಂದು ಸೆನ್ಸೇಷನ್ ಬರುತ್ತೆ, ಫೀಲಿಂಗ್ ಬರುತ್ತೆ, ಇಟ್ಸ್ ಚೆನ್ನಾಗಿಲ್ಲ ಅಂತ, ಅದು ಕೂಡ ಇಮಿಡಿಯಟ್ ರಿಯಾಕ್ಟ್ ಮಾಡಬೇಕು. ಹಾಂ, ಸೊ ಅದು ಫೀಲಿಂಗ್ ಲೆವೆಲಲ್ಲಿ, ಅದು ಫೀಲಿಂಗ್ ಲೆವೆಲ್ ಬಂದದ್ದು ನಮಗೆ ರೆಪ್ಟೀಲಿಯನ್ ನರ್ವಸ್ ಸಿಸ್ಟಮ್ ಇಂದ, ಅಂದರೆ ಪ್ರಾಣಿಗಳಿಂದ ಬಂದದ್ದು. ಕಡೆಗೆ ಎಮೋಷನ್ಸು ನೆಕ್ಸ್ಟ್ ಲೆವೆಲ್. ಇಲ್ಲಿ ಏನಾಗುತ್ತೆ, ಒಂದು ಜಿಂಕೆ ಹೋಗ್ತಾ ಇದೆ, ಅಲ್ಲೊಂದು ಶಬ್ದ ಆಯಿತು, ಶಬ್ದ ಆದ ಕೂಡಲೇ ಓಹ್ ಇಮಿಡಿಯಟ್ ರಿಯಾಕ್ಟ್ ಮಾಡಬೇಕು ಆಗುತ್ತೆ. ಕಡೆಗೆ ಎಮೋಷನ್ಸು, ನಾವೆಲ್ಲ ಜಿಂಕೆಗಳು ಒಟ್ಟು ಹೋಗಬೇಕು, ಲವ್ ರೈಟ್ ಅಂತ ಎಮೋಷನ್ಸು. ಓಕೆ, ನಮ್ಮ ಎನಿಮಿ ಬಂದರೆ ಎಲ್ಲ ಓಡೋಗಬೇಕು, ಅವೆಲ್ಲ ಎಮೋಷನ್ಸ್. ಇಲ್ಲಿ ಬಂದು ಇಲ್ಲಿ ಬಂತು, ಈಗ ಫೀಲಿಂಗಿಂದ ಎಮೋಷನ್ಸಿಗೆ ಬಂತು. ಕಡೆಗೆ ಏನಾಯಿತು, ಇದು ಇವತ್ತಿಗೆ ಫೀಲಿಂಗ್ ಆ್ಯಂಡ್ ಎಮೋಷನ್ಸ್ ನೌ, ಈ ಕ್ಷಣಕ್ಕೆ. ಬಟ್ ನಾಳೆಗೆ ಏನು ಮಾಡಬೇಕು, ಅದು ಥಿಂಕಿಂಗು. ಸೊ ಅಲ್ಲಿ ಏನಾಯ್ತು, ಈಗ ಮೆಮೊರಿಯಲ್ಲಿ ರೆಕಾರ್ಡ್ ಆಯಿತು, ಓ ಇಲ್ಲಿ ಬಂದರೆ ಹುಲಿ ಬರುತ್ತೆ ಅಂತ ಆಯಿತು, ಹುಲಿ ಬಂದ ಕೂಡ ನಾಳೆ ಇಲ್ಲಿ ಹೋಗಬಾರ್ದು ಅಂತ ರೆಕಾರ್ಡ್ ಆಯಿತು. ಆಯಿತಾ? ಅದು ಥಿಂಕಿಂಗ್ ಆಯಿತು, ಅದು ಬ್ರೈನ್, ಅಪ್ಪರ್ ಪಾರ್ಟ್ ಆಫ್ ಬ್ರೈನ್ ರೈಟ್. ಈಗ ನಮಗೆ ಓವರ್ ರಿಯಾಕ್ಷನ್ ಆಗ್ತಿರೋದು ಥಿಂಕಿಂಗು ರೈಟ್. ಅಲ್ಲಿ ಡಿಯರ್ಸ್ ಜಿಂಕೆಯಲ್ಲಿ ಏನಾಗ್ತಿತ್ತು, ಇವತ್ತಲ್ಲಿ ಹೋದ್ರೆ ಹುಲಿ ಬಂತು ಅಂತ ಆಯಿತು, ರೆಕಾರ್ಡ್ ಆಯಿತು. ನಾವು ಮನುಷ್ಯರು ಏನಾಯಿತು, ಇನ್ನು ಓವರ್ ಥಿಂಕಿಂಗ್. ಆ ಥಿಂಕಿಂಗ್ ಏನು, ಥಿಂಕಿಂಗ್ ಈಸ್ ಅಬೌಟ್ ಟೇಕಿಂಗ್ ದ ಪಾಸ್ಟ್ ಆ್ಯಂಡ್ ವರ್ಕಿಂಗ್ ಆನ್ ದಿ ಫ್ಯೂಚರ್, ಇಮ್ಯಾಜಿನಿಂಗ್ ದಿ ಫ್ಯೂಚರ್. ಪಾಸ್ಟ್ ಡೇಟಾ ಫಾರ್ ಲರ್ನಿಂಗ್, ಫ್ಯೂಚರ್ ಈಸ್ ಫಾರ್ ಇಮ್ಯಾಜಿನೇಷನ್. ಅವಾಗ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಎಂಥ ಸಿಚುವೇಶನು, ಓ ನಿನ್ನೆ ಅಲ್ಲಿ ಹುಲಿ ಬಂತು, ನಾಳೆ ಎರಡು ಹುಲಿ ಇದ್ರೆ ಏನಾಗುತ್ತೆ, ಮೂರನೇ ನನ್ನ ಮಕ್ಕಳು ಹೋದರೆ ಏನಾಗುತ್ತೆ, ಆಯಿತಾ,
ಸೊ ಏನು ಮಾಡ್ತೀರಿ ನೀವು? ಯು ಆರ್ ಕ್ರಿಯೇಟಿಂಗ್ ಮೋರ್ ಸಿಚುಯೇಷನ್ಸ್. ಅಲ್ಲಿ ಇದ್ದದ್ದು ಒಂದೇ ಒಂದು ಸಿಚುಯೇಷನ್ ಆಯಿತಾ, ಅದನ್ನು ತಗೊಂಡು ನೂರಾರು ಸಿಚುಯೇಷನ್ಸು. ಓ ನಾಡ್ದು ನಾಳೆ ಹುಲಿ ಬಂದ್ರೆ ಏನ, ನಾಡ್ದು ನಾಡ್ದು ನಮ್ಮ ಮನೆಗೆ ಬಂದು ಹೋಗ್ರಿ, ಏನು ಮಾಡೋದು? ಸೊ ಪ್ರತಿ ಸಲ ನೀವು ಥಿಂಕ್ ಮಾಡಿದಾಗ ರಿವರ್ಸ್ ರಿಯಾಕ್ಷನ್ಸ್ ಆಗುತ್ತೆ, ಎಮೋಷನಲ್ ರಿಯಾಕ್ಷನು ಮತ್ತು ಫಿಸಿಕಲ್ ರಿಯಾಕ್ಷನು ಉಲ್ಟಾ ಆಗುತ್ತದೆ. ಮುಂಚೆ ಫೀಲಿಂಗಿಂದ ಬಂತು, ಎಮೋಷನ್ ಬಂತು, ಕಡೆ ಥಿಂಕಿಂಗ್ ಬಂತು. ಈಗ ಥಿಂಕಿಂಗ್ ಸ್ಟಾರ್ಟ್ ಮಾಡಿದಾಗ ಥಿಂಕಿಂಗಿಂದ ಎಮೋಷನ್ ಫೀಲಿಂಗು ಆಯ್ತು, ಉಲ್ಟಾ ಆಯಿತು, ಅರ್ಥ ಆಯ್ತಾ? ಈಗ ಏನು ಮಾಡಿದ್ರಿ, ನಿಮ್ಮ ಬಾಡಿ ಟ್ರೈನ್ ಆಯಿತು. ಈಗ ಏನೇ ಆಗದಿದ್ರು ಆ ಎಮೋಷನ್ ಬರ್ತಾ ಇರ್ತದೆ. ಪ್ರೋಗ್ರಾಮ್ ಟ್ರೈನಿಂಗ್ ಮಾಡಿಬಿಟ್ರಲ್ಲ, ಸೈಕಲ್ ಕಲ್ತಾಗಿ ಕಾರ್ ಕಲ್ತಾಗಿ ಕಲ್ತ್ಬಿಟ್ರಲ್ಲ ನಿಮ್ಮ ಬಾಡಿಗೆ, ಗಳಿಗೊಂದ್ಸಲ ಹೆದರ್ಕೊಳ್ಳೋದು, ಗಳಿಗೊಂದ್ಸಲ ಯೋಚನೆ ಮಾಡೋದು ಹೇಳ್ಕೊಟ್ರಲ್ಲ, ಅರ್ಥ ಆಯ್ತಾ? ಸೊ ಗಳಿಗೊಂದ್ಸಲ ಏನ ಮಾಡ್ಬೇಕಂತ ಹೇಳ್ಕೊಟ್ರಲ್ಲ ಈಗ ಇಷ್ಟೊರಿಗೆ. ಹಾಂ, ಆ ಪ್ರೋಗ್ರಾಮ್ ಮಾಡಿದ್ಯಾರು? ನೀವೇ. ಆ ನಿಮ್ಮ ದೇವ್ರ ಆ ಬುದ್ಧಿ ಕೊಟ್ಟದ್ದು ಕರೆಕ್ಟಾಗಿ ಉಪಯೋಗ ಮಾಡಿ, ಆ ಸಂದರ್ಭಕ್ಕೆ ಉಪಯೋಗ ಮಾಡಿ ಅಂತ. ದುರುಪಯೋಗ ಮಾಡಿದ್ರೆ ಅಲ್ಲ, ಎಷ್ಟು ಸಲ ಯೋಚನೆ ಮಾಡೋದು, ನಾನು ಎಷ್ಟು ಕೆಟ್ಟವಳು, ನಾನು ಎಷ್ಟು ತಪ್ಪು ಮಾಡಿದೆ ಜೀವನದಲ್ಲಿ ಅಂತ ಯೋಚನೆ ಮಾಡೋದು. ಪುನಃ ಪುನಃ ಅದು ಆ ಥಿಂಕಿಂಗಿಂದ ಫೀಲಿಂಗ್ ಬರುತ್ತೆ, ಎಮೋಷನಿಗೆ ಬರುತ್ತೆ, ಎಮೋಷನಿಂದ ಫೀಲಿಂಗ್ ಬರುತ್ತೆ, ಅವಾಗ ಅದು ಕಲಿತದೆ. ಅದು ಎಲ್ಲರಿಗೆ ನಾನು ಹೇಳ್ಕೊಡ್ತಾ ಇದ್ದೇನೆ, ನೀವು ಕೆಟ್ಟವರು ಅಲ್ಲ, ಒಳ್ಳೆಯವರು ಅಲ್ಲ, ನಿಮ್ಮ ಮನುಷ್ಯರೇ ಅಲ್ಲ, ಆತ್ಮಸ್ವರೂಪಿ ಅಂತ ಎಷ್ಟು ಸಲ ಥಿಂಕ್ ಮಾಡ್ತೀರ? ಅದು ರಿಪೇರಿ ಪ್ರೋಗ್ರಾಮೇ ರಿಪೇರಿ ಮಾಡಲ್ಲ. ಪುನಃ ಪುನಃ ನಾನು ಹಾಂ ಕಡೆಗೆ ಪುನಃ ಪುನಃ ಥಿಂಕ್ ಮಾಡೋದು, ಅದೇನಾಯಿತು, ಈ ಸಿಚುಯೇಷನ್ ಆಯಿತು, ಆ ಸಿಚುಯೇಷನ್ ಆದ್ರೆ ಏನಾಗುತ್ತೆ, ಆ ಸಿಚುಯೇಷನ್ ಮುಂದೆ ಏನಾಗುತ್ತೆ ಮಾಡ್ತೀರಿ ಅಂತದು. ಹಾಂ, ಇದು ವಿಷಯ ಮಾಡ್ತೀರಂದ್ರೆ ಈಗೆಲ್ಲ ಸ್ವಲ್ಪ ಮಾಡ್ತೀರ, ನೀವು ಸ್ವಲ್ಪ ಮಾಡಿದ್ರೆ ಸಾಕು, ಅದಕ್ಕೆ ಅಭ್ಯಾಸ ಆಗ್ಬಿಡ್ತದೆ. ಅಲ್ಲಿ ಸ್ವಲ್ಪ ಬರಲಿ, ಇದು ಕರೆಕ್ಟ್ ಮಾಡ್ಬೇಕಲ್ಲ, ಸರಿಯಾದ ಯೋಚನೆ ಮಾಡ್ಬೇಕಲ್ಲ, ತಪ್ಪು ತಪ್ಪು ಯೋಚನೆ ಮಾಡಿದ್ರೆ. ಒಂದ್ಸಲ ಬರ್ತದೆ, ಉಪ್ಪು ಹುಳಿ ಖಾರ ಬಂದ್ಬಿಡ್ತದೆ. ಸೊ ಅಶ್ವಿನಿ, ಯು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್? ಸೊ ಹ್ಯಾವ್ ಯು ಫೇಸ್ಡ್ ದಿಸ್ ಸಿಚುಯೇಷನ್? ಸೊ ಏನಾಗುತ್ತೆ, ಎವ್ರಿ ಟೈಮ್ ಯು ಥಿಂಕ್ ಆಫ್ ಸಮಥಿಂಗ್, ಯು ಆರ್ ಸ್ಟ್ರೆಂಥನಿಂಗ್ ದಿ ನರ್ವಸ್ ಸಿಸ್ಟಮ್ ಪ್ಯಾಟರ್ನ್ಸ್. ಆಯ್ತಾ? ಅದಕ್ಕೋಸ್ಕರ ಯು ಶುಡ್ ಟ್ರೈ ರಿಯಲಿ ಥಿಂಕ್ ವಾಟ್ ಇಸ್ ಫ್ರೆಶ್, ವಾಟ್ ಇಸ್ ನ್ಯೂ, ವಾಟ್ ಇಸ್ ರೈಟ್ ಥಿಂಕಿಂಗ್. ಆವಾಗ ಏನಾಗುತ್ತೆ, ಆ ಪ್ರಾಗ ಚೇಂಜ್ ಆಗುತ್ತೆ. ನೀವು ಅದನ್ನು ಇದ್ದದನ್ನು ರಿಪೇರ್ ಮಾಡೋಕ್ಕಾಗಲ್ಲ, ಅದು ಆಲ್ರೆಡಿ ಎಲ್ಲ ಎಲ್ಲ ಹೋಗ್ಬಿಟ್ಟಿದೆ. ಅರ್ಥ ಆಗಿದೆಯಾ? ನೀವು ಪುನಃ ಪುನಃ ಅದನ್ನು ಹೋಗಿ ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಒಂದು ಇಂಕ್ ಬಾಟ್ಲು, ಒಂದು ಗ್ಲಾಸಲ್ಲಿ ಒಂದು ಇಂಕ್ ಡ್ರಾಪ್ ಹಾಕಿದ್ರಿ, ಆಯಿತಾ? ಇಂಕ್ ಡ್ರಾಪ್ ಅದಕ್ಕೆ ಗ್ಲಾಸಲ್ಲಿ ನೀರೆಲ್ಲ ಬ್ಲೂ ಬಣ್ಣ ಆಯಿತು. ಸೊ ಅದನ್ನು ಆ ಬ್ಲೂ ಬಣ್ಣ ತೆಗೆಯೋದು ಹೇಗೆ? ತೆಗೆಯೋಕ್ಕಾಗಲ್ಲ, ಅದಕ್ಕೆ ಪುನಃ ಪುನಃ ನೀರು ಸೇರಿಸ್ಬೇಕು. ಅದೇ ರೀತಿ ಪುನಃ ಪುನಃ ಧ್ಯಾನ ಮಾಡಬೇಕು. ಪುನಃ ಪುನಃ ಧ್ಯಾನ ಮಾಡಿ ಸಮಾಧಿ ಹೋದಾಗ ಏನಾಗುತ್ತೆ, ಅದು ಹಳೆ ಯೋಚನೆಗಳು ಕಿತ್ಕೊಂಡು ಹೋಗ್ತಾರೆ. ಇಲ್ಲ, ನೀವು ಪುನಃ ಪುನಃ ಅದನ್ನು ರಿಪೇರಿ ಮಾಡ್ಕೊಂಡ್ರೆ ಅದು ಸ್ಟ್ರೆಂಥನ್ ಮಾಡ್ತಾ ಹೋಗ್ತೀರ. ಯು ಆರ್ ಆಲ್ರೆಡಿ ಸ್ಟ್ರೆಂಥನಿಂಗ್ ನೆಗೆಟಿವ್ ಹ್ಯಾಬಿಟ್ ಪ್ಯಾಟರ್ನ್ಸ್. ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು, ಅಯ್ಯೋ ಹೀಗೆ ಮಾಡಬಾರ್ದು, ಅದಕ್ಕೆ ಸ್ಟ್ರಾಂಗ್ ಅರ್ಥ ಹೋಗ್ತದೆ. ಅರ್ಥ ಆಗ್ತೀಯಾ? ಕ್ಲಿಯರ್ ಏನ್ರಿ? ಅರ್ಥ ಆಗ್ತೀಯಾ? ಅಯ್ಯೋ ನಾನು ತಪ್ಪು ಮಾಡಿದೆ, ತಪ್ಪು ಮಾಡಿದೆ, ತಪ್ಪು ಮಾಡಿದೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ತಪ್ಪು 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 ಸ್ಟ್ರಾಂಗ್ ಆಗುತ್ತೆ. ಅಥವಾ ಸರಿಯಾದ ಏನು ಅಂತ ಯೋಚನೆ ಮಾಡ್ತಾ ಹೋದರೆ ಅದು ನಿಧಾನಾಗಿ ತಪ್ಪು ಅದು ಕಿತ್ಕೊಂಡು ಹೋಗುತ್ತೆ. ಏನು ಪ್ರತಿಭಾ, ಕ್ಲಿಯರ್ ಏನ್ರಿ? ಗಾಯತ್ರಿ, ಯು ಅಂಡರ್ಸ್ಟುಡ್? ಅಶ್ವಿನಿ, ಎಸ್ ಅದು ಅಂಡರ್ಸ್ಟ್ಯಾಂಡ್. ಸಿ, ಎನಿಥಿಂಗ್ ಯು ಡೂ, ಎನಿಥಿಂಗ್ ಯು ಯು ಆರ್ ಸ್ಟ್ರೆಂಥನಿಂಗ್ ದಟ್ ನರ್ವಸ್ ಪ್ಯಾಟರ್ನ್ ಅನ್ಲೆಸ್ ಯು ಡೂ ಸಮಥಿಂಗ್ ನ್ಯೂ. ಆಯ್ತಾ? ಹೊಸ್ದಾಗಿ ಮಾಡಬೇಕು. ಆ ಹೊಸ್ದಾಗಿ ಮಾಡೋದಕ್ಕೆ ಸಮಾಧಿ ಅಂತ ಹೇಳೋದು, ರೈಟ್? ಅಂಟಿಲ್ ಯು ಮೇಕ್ ಯುವರ್ ಅನ್ಕಾನ್ಷಿಯಸ್ ಕಾನ್ಷಿಯಸ್, ಇಟ್ ವಿಲ್ ಕಂಟ್ರೋಲ್ ಯುವರ್ ಲೈಫ್ ಆ್ಯಂಡ್ ಯು ವಿಲ್ ಕಾಲ್ ಇಟ್ ಫೇಟ್. ಅನ್ಕಾನ್ಷಿಯಸ್ ಕಾನ್ಷಿಯಸ್ ಆಗಬೇಕು ಅಂದರೆ ಇವಲ್ಲಿ ಏನು ಅನ್ಕಾನ್ಷಿಯಸ್ ಆಗಿದೆ ಅದು ಕಾನ್ಷಿಯಸ್ ಆಗಬೇಕು. ಅಂದರೆ ನಿಮ್ಮ ಅನ್ಕಾನ್ಷಿಯಸ್ಲಿ ಏನಿದೆ ಅದು ನಿಮಗೆ ಎಚ್ಚರಕ್ಕೆ ಬರಬೇಕು. ಆಯಿತಾ? ಅದನ್ನು ಹೇಗೆ ಮಾಡೋದು? ಹೌ ಡು ಯು ಡೂ ದ್ಯಾಟ್? ಅವೇರ್ನೆಸ್. ಹೇಗೆ ಮಾಡೋದು? ಇದಕ್ಕೆ ವಿಪಶ್ಯನ ಅಂತ ಹೇಳೋದು ಇದೆ. ವಿಪಶ್ಯನ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಬಿಡ್ತಾರೆ, ಬಾಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯೋಚನೆ ಬರ್ತಾ ಇರ್ತವೆ, ಥಾಟ್ಸ್ ಬರ್ತಾ ಇರ್ತವೆ,
ಬಂದದನ್ನು ನಿಮ್ಗೆ ಗೊತ್ತಾಗುತ್ತೆ ಇವೆಲ್ಲ ಥಾಟ್ ಸುಮ್ಮನೆ ಇದ್ಬಿಡಬೇಕು. ಅವಾಗ ಏನಾದರೂ ಥಾಟ್ಗಳ ಸ್ಟ್ರೆಂತ್ ಹೋಗುತ್ತೆ ಅರ್ಥ ಆಯ್ತಾ. ಇಲ್ಲಿ ಥಾಟ್ಸ್ ನಿಮ್ಮನ್ನು ಫೋರ್ಸ್ ಮಾಡ್ತಾರೆ, ಆ ಫೋರ್ಸ್ ಮಾಡೋ ಮೆಕ್ಯಾನಿಸಮ್ ಸ್ಟಾಪ್ ಆಗುತ್ತೆ. ಅರಿವಿಂದ ಮಾಡ್ತಾ ಹೋದಾಗ ಅಂಡರ್ಸ್ಟ್ಯಾಂಡ್ ಸಿ, ನೀವು ಕೆಲಸ ಮಾಡೋಕೆ ಅರಿವಿಂದ ಮಾಡೋಕೆ ಇನ್ನೊಂದಿದೆ, ವಿಪಶನಕ್ಕೂ ವ್ಯತ್ಯಾಸ ಇದೆ. ಕೆಲಸ ಮಾಡುವಾಗ ಫೋಕಸ್ ಇಸ್ ಆನ್ ದ ವರ್ಕ್, ಓಕೆ. ಅಲ್ಲಿ ಅವೇರ್ನೆಸ್ ಬರೋದು ಆ್ಯಕ್ಷನ್ನಲ್ಲಿ, ಓಕೆ. ಅಂಡರ್ಸ್ಟ್ಯಾಂಡ್, ವೆನ್ ಯು ಡೂ ಸಮ್ ಆ್ಯಕ್ಷನ್, ಅರಿವಿನಲ್ಲಿ ಆ್ಯಕ್ಷನ್ ಮಾಡ್ತೀರ, ಆದರೆ ವಿಪಶನ ಮಾಡುವಾಗ ಆ್ಯಕ್ಷನ್ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತೀರ. ಆವಾಗ ಅರಿವೇನು, ನಿಮ್ಮ ವಾಸನೆಗಳು, ಇಂಪ್ರೆಷನ್ಸ್, ಎಲ್ಲ ಇಂಪ್ರೆಷನ್ ಬರ್ತಾವೆ, ಡೀಪ್ ರೂಟೆಡ್ ಇಂಪ್ರೆಷನ್ ಬರ್ತಾವೆ, ಅಬ್ಸರ್ವ್. ರೈಟ್, ಎರಡು ಬೇಕು, ಆ್ಯಕ್ಷನಲ್ಲಿ ಅವೇರ್ನೆಸ್ ಇರಬೇಕು ಆ್ಯಂಡ್ ವಿಪಶನ ಟೈಪ್ ಅವೇರ್ನೆಸ್ ಇರಬೇಕು. ಅವಾಗ ಏನಾಗುತ್ತೆ, ವಾಸನೆ ಹೊರ ಬರ್ತವೆ, ಗಮನಿಸಿದೆ. So removing the resistance of conscious mind is important even while taking it in or getting it out. Getting it out even conscious mind will oppose. Illa getting it out, conscious mind action illa, reaction bandibudutha alli. Iga yena one thoughts bantu, chain thought bandu, conscious mind control hogibudutha, negative one bitu suppress madutte. Illa suppress madalla, and enagutte nimma thoughts bartha irthare, right. ಮುಂಚೆ ಏನು ಮಾಡ್ತಿದ್ರಿ, ರಿಯಾಕ್ಟ್ ಮಾಡಿಬಿಡ್ತೀರಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೀಮ್ ಸಿಂಪಲ್, ಒಂದು ಇಲ್ಲಿ ಇಚ್ಚಿಂಗ್ ಬಂತು, ಓಕೆ, ನೀವೇನು ಮಾಡ್ತೀರಿ, ಈಗ ರಿಯಾಕ್ಟ್ ಮಾಡಲ್ಲ. ದೆನ್ ಯು ಆರ್ ಏಬಲ್ ಟು ಸಿ ದಿ ಇಚ್ಚಿಂಗ್ ರಿಯಾಕ್ಷನ್, ದೆನ್ ಆಲ್ ಅಸೋಸಿಯೇಟೆಡ್ ಎಮೋಷನ್ಸ್ ಶುಡ್ ಇದೆ ಕಮಿಂಗ್ ಔಟ್. ನೌ ಯು ಆರ್ ನಾಟ್ ರಿಯಾಕ್ಟಿಂಗ್, ಯು ಆರ್ ಜಸ್ಟ್ ವಿಟ್ನೆಸ್ಸಿಂಗ್, ಬಟ್ ಯು ಆರ್ ದರ್ಸ್ ಅರ್ಜ್ ಟು ಆ್ಯಕ್ಟ್ ಸ್ಕ್ರ್ಯಾಚ್ ಮಾಡಲಿಕ್ಕೆ. ದಿ ಮೂಮೆಂಟ್ ಯು ಆ್ಯಕ್ಟ್, ಅಲ್ಲಿ ಏನಾಗುತ್ತೆ, ಬೇರೆ ಎಮೋಷನ್ ಪ್ಯಾಕೇಜ್ ಕಾಣಲ್ಲ, ಅಸೋಸಿಯೇಷನ್ ಕಾಣಲ್ಲ. ಸೊ ಇಫ್ ಯು ಡೋಂಟ್ ರಿಯಾಕ್ಟ್, ದೆನ್ ಏನಾಗುತ್ತೆ, ನಿಧಾನವಾಗಿ ಅದು ರೂಟ್ ಬರ್ತದೆ, ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಸೊ ವಿಪಶನ ಆ್ಯಕ್ಚುಲಿ ಇನ್ ವಿಪಶನ ಆರ್ ಸಾಕ್ಷಿಭಾವ ಇಸ್ ಎ ಪ್ಯಾಸಿವ್ ಪ್ರಾಕ್ಟೀಸ್, ಪ್ಯಾಸಿವಿಟಿ. ಯು ಆರ್ ಪ್ರಾಕ್ಟಿಸಿಂಗ್ ಪ್ಯಾಸಿವಿಟಿ, ಯು ಆರ್ ನಾಟ್ ರಿಯಾಕ್ಟಿಂಗ್. ದ ಮೂಮೆಂಟ್ ಯು ಡೋಂಟ್ ರಿಯಾಕ್ಟ್, ಎಲ್ಲ ಎಮೋಷನ್ ಬಂಡಲ್ ಹೊರ ಬರ್ತದೆ. ಆ್ಯಂಡ್ ಒನ್ಸ್ ಇಟ್ ಕಮ್ಸ್ ಟು ಕಾನ್ಶಿಯಸ್, ಯುವರ್ it starts getting out of your unconscious. Arthak ji? Ashwini, you understand? Arthak ji, Maitri? Tell me, what did you understand? Whenever we start doing everything consciously, it will come from unconscious to it will become conscious. So every action will become... So there are two things. One is doing action consciously. That means your actions become conscious action. Then vipassana, meditation. Your subconscious impressions will come out. Parabrathare. And don't react. Now you are not doing action. You are not reacting. Then you are all... Parabrathare. How are you doing? Cutting out. Relief. Understand? Yeah, because you are still there. So practice. Understand? ಸೊ ಕಾನ್ಷಿಯಸ್ ಮೈಂಡ್ 10%, ಸಬ್ ಕಾನ್ಷಿಯಸ್ ಮೈಂಡ್ 50%, ಅನ್ಕಾನ್ಷಿಯಸ್ ಮೈಂಡ್ 40%. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೆಲ್ಲ ಕಾನ್ಷಿಯಸ್ ಮೈಂಡಿಂದ ತುಂಬ ಪವರ್ಫುಲ್, ಓಕೆ. ಕಾನ್ಷಿಯಸ್ ಮೈಂಡ್ ಒಂದು ಪವರ್ ಇಸ್ ಒನ್ ಆದರೆ ಇದ್ರ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ 1,200,000, ಅಂದರೆ 1,200,000 ಪಾಲ್ ಫಾಸ್ಟ್ ಟೆಲ್ ಮಿಲಿಯನ್, ನಾಟ್ ಇವನ್ 10 lakhs ಆ್ಯಕ್ಚುಲಿ, ಓಕೆ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತದೆ, ಅದು ಮಾಡಲೇಬೇಕು. ಯಾಕಂದರೆ ನಿಮಗೇನೋ ಪಕ್ಕನೆ ಆಕ್ಸಿಡೆಂಟ್ ಗಿಕ್ಸನ್ ಆದರೆ ನೀವು ಥಿಂಕ್ ಮಾಡೋ ಮುಂಚೆ ಅದಕ್ಕೆ ಆ್ಯಕ್ಷನ್ ಆಗಬೇಕು, ಓಕೆ, ರೈಟ್. ಹಾಗಾಗಿ ಫಾಸ್ಟಾಗಿ ಕೆಲಸ ಮಾಡೋದು, ಬಟ್ ಅದನ್ನು ಫಾಸ್ಟಾಗಿ ನೀವು ತಪ್ಪಾಗಿ ಪ್ರೋಗ್ರಾಮ್ ಮಾಡಿಬಿಟ್ಟು ತಪ್ಪಾಗಿ ಕೆಲಸ ಮಾಡ್ತಾ ಇರ್ತದೆ. ನಿಮ್ಮ ಹೆಚ್ಚು ಕಡಿಮೆ ಎಲ್ಲ ಡಿಸಿಷನ್ಗಳು ಕಾನ್ಷಿಯಸ್ ಮಾಡಿದೆ ಅಲ್ಲ, ಸಬ್ ಕಾನ್ಷಿಯಸ್. ಆ ಹುಡುಗ ಹುಡುಗಿ ನೋಡ್ತಾನೆ, ಐ ಲವ್ ಯು ಅಂತ ಹೇಳ್ತಾನೆ, ಲವ್ ಅಂತ ಹೇಳೋದು ಶಬ್ದ, ಅದು ಕಳೆ ಹೋಗಿ ಬರೋದು ಲಾಸ್ಟ್. ಆ್ಯಕ್ಚುಲಿ ಬಂದೆ ಲವ್ ಅಂತ ಎಲ್ಲ ಬಾಡಿ ಏನೇನೋ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆಗಿ ಏನೇನೋ ಹಾರ್ಮೋನ್ ಸೆಕ್ರೆಟ್ ಆಗಿ ಎಲ್ಲ ಏನೋ ಆಗಿಬಿಟ್ಟಿದೆ, ಆಮೇಲೆ ಒಂದು ಲವ್ ಯು ಅಂತ ಬಾಯಲ್ಲಿ ತಪ್ಪುತ್ತೆ. ಕಾನ್ಷಿಯಸ್ ಡಿಸಿಷನ್ ಇಸ್ ದ ಲಾಸ್ಟ್ ವಿಚ್ ಇಸ್ ಹ್ಯಾಪನ್, ಅನ್ಕಾನ್ಷಿಯಸ್ ಎಲ್ಲ ಆಗಿಬಿಟ್ಟಿದೆ. ಸೊ ಇಲ್ಲಿ ಏನಾಗುತ್ತೆ, ಕಾನ್ಷಿಯಸ್ ಮೈಂಡು ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಬ್ ಕಡೆಗೆ ಸಬ್ ಬಾಡಿಗೆ ಕಂಟ್ರೋಲ್ ಮಾಡಿದೆ, ಅದು ಸಬ್ ಕಾನ್ಷಿಯಸ್ ಮೈಂಡೇ. ಕಾನ್ಷಿಯಸ್ ಮೈಂಡ್ ಕಡೆಗೆ ಆರ್ಡರ್ ಹೋಗುತ್ತೆ ಅದು ಮಾಡುವಂತ. ಸೊ ಅದು ಕಂಟ್ರೋಲ್ ಬಾಡಿ ಬಾಡಿಗೆ ಕಂಟ್ರೋಲ್ ಮಾಡೋದು ಸಬ್ ಕಾನ್ಷಿಯಸ್ ಮೈಂಡೇ, ಕಡೆಗೆ ರಿಸಲ್ಟ್ ಬರ್ತದೆ.
ಆಯ್ತಾ. ಸೊ ಹಾಗಾಗ್ಬಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮಾಸ್ಟರಿಂಗ್ ದಿ ಸಬ್ ಕಾನ್ಷಿಯಸ್ ಮೈಂಡ್ ಈಸ್ ಎ ಗೇಟ್ ವೇ ಟು ಸಕ್ಸಸ್ಫುಲ್ ಲೈಫ್. ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಅಂದರೆ ಪ್ಲೆಸೆಬೋ ಮತ್ತು ನೋಸೆಬೋ ಅಂತ ಎರಡು ಟೈಪ್ ಮೆಡಿಸಿನ್ ಇದೆ. ಪ್ಲೆಸೆಬೋ ಅಂದರೆ ಆ ಮೆಡಿಸಿನ್ ಇದೆಯಲ್ಲ ಅದ್ರಲ್ಲಿ ಏನೂ ಇರಲ್ಲ, ಓಕೆ, ಅದನ್ನು ನೀವು ತಗೊಂಡ್ರೆ ನಿಮ್ಗೆ ಗುಣ ಆಯ್ತು ಅಂತ ಅನಿಸ್ತದೆ. ಮೆಡಿಸಿನ್ದು ಗುಣ ಆಗಿದ್ದಲ್ಲ, ಮನಸ್ಸಿನಲ್ಲೇ ರೈಟ್. ದ ಸಬ್ ಕಾನ್ಷಿಯಸ್ ಮೈಂಡ್ ಕ್ಯಾನ್ ಹೀಲ್ ಯುವರ್ ಬಾಡಿ. ನಿಮ್ಮ ಹಾರ್ಟ್ ಡಿಸೀಸು, ಕಿಡ್ನಿ, ಕ್ಯಾನ್ಸರು, ಎಲ್ಲ ಡಿಸೀಸ್ಗಳನ್ನ ಪ್ರಾಪರ್ ವಿಶ್ವಲೈಸೇಷನಿಂದ ಯು ಕ್ಯಾನ್ ಹೀಲ್ ಇಟ್. ಯಾಕಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡೋದು, ಆಯ್ತಾ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದರೆ ಅದು ಚಾಲೆಂಜ್ ಮಾಡೋದು ಕಾನ್ಷಿಯಸ್ ಮೈಂಡು. ನನಗೆ ಇದಿದೆ, ಹಾರ್ಟ್ ಡಿಸೀಸ್ ಇದೆ, ನಾನು ವಿಶ್ವಲೈಸ್ ಮಾಡ್ತೀನಿ ಹಾರ್ಟ್ ಡಿಸೀಸ್ ಗುಣ ಆಯ್ತು ಗುಣ ಆಯ್ತು. ಅವ್ರು ಕಾನ್ಷಿಯಸ್ ಮೈಂಡ್ ಇರುತ್ತೆ, ಯಾವ ಯಾವ ಗುಣ ಅಂತ ಅದು ಹಾರ್ಟ್ ಡಿಸೀಸ್ 30 ವರ್ಷದಿಂದ ಇದ್ದು ಯಾಕೆ ಹೋಗುತ್ತೆ ಅಂತ ಹೇಳ್ತದೆ. ಗೇಟ್ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ದಿ ಕಾನ್ಷಿಯಸ್ ರೆಸಿಸ್ಟೆನ್ಸ್ ಡಸಂಟ್ ಅಲೋ ಮೆಸೇಜ್ ಇಷ್ಟು ಕೊಟ್ಟು ಸಬ್ ಕಾನ್ಷಿಯಸ್. ಆ ಕಾನ್ಷಿಯಸ್ ಮೈಂಡ್ ಸಿ ದಿಸ್ ಆಕ್ಚುಲಿ ಏನಾಗುತ್ತೆ, ಕಾನ್ಷಿಯಸ್ ಮೈಂಡ್ ಇರುತ್ತೆ ಆ್ಯಕ್ಚುಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಂದ್ಸಲ ಎಕ್ಸೆಪ್ಟ್ ಮಾಡ್ತದೆ ನಿಮ್ಮ ಹಾರ್ಟ್ ಹೀಲ್ ಆಗುತ್ತೆ ಎಕ್ಸೆಪ್ಟ್ ಮಾಡ್ಕೊಂಡು ಕೂಡ ತಕ್ಷಣ ಗುಣ ಆಗ್ತದೆ. ಇಟ್ ಹೀಲ್ ಇಮಿಡಿಯೇಟ್ಲಿ ಬಿಕಾಸ್ ಇಟ್ ಇಸ್ ಕಂಟ್ರೋಲ್ ಓವರ್ ದಿ ಆಲ್ ದಿ ಬಾಡಿ ಪಾರ್ಟ್ಸ್. ಬಟ್ ರೆಸಿಸ್ಟೆನ್ಸ್ ಎಲ್ಲಿ ಬರ್ತದೆ, ಕಾನ್ಷಿಯಸ್ ಮೈಂಡಿಂದ. ಅದಕ್ಕೆ ಶಕ್ತಿ ಕಡಿಮೆ, ಇರೋದು 10% ಶಕ್ತಿ, ಗೇಟ್ ಕೀಪರ್ ಅಷ್ಟೇ ಬಹಳ ಆಡುತ್ತೆ ರೈಟ್. ನೀವು ಎನ್ಲೈಟ್ಮೆಂಟ್ ಏನಿಲ್ಲರಿ, ನೀವು ಆಲ್ರೆಡಿ ಎನ್ಲೈಟ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಯಾಕ್ರಿ ಆಗುತ್ತೆ, ಅದು ಏನು ಎನ್ಲೈಟ್ ಮಾಡೋದು, ಹಿಮಾಲಯಕ್ಕೆ ಹೋಗ್ಬೇಕು ಇಲ್ಲ ಅಟ್ಲೀಸ್ಟ್ ಗಡ್ಡ ಬಿಡಬೇಕು ಮೀಸೆ ಬಿಡಬೇಕು ಅದು ಅದು ಹೇಳ್ತಾ ಕೂತ್ಕೊಳ್ತದೆ ಕಾನ್ಷಿಯಸ್ ಮೈಂಡ್. ದಿ ಮೊಮೆಂಟ್ ಯು ಸಬ್ ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ದ ಥಿಂಗ್ಸ್ ಆರ್ ಡನ್ ಮೂವಿಂಗ್ ಮೂವ್ ಆಗುತ್ತೆ, ಅದು ಕಾನ್ಷಿಯಸ್ ಮೈಂಡ್ ರೆಸಿಸ್ಟ್ ಮಾಡ್ತದೆ. ಅದು ದಿ ಕಾನ್ಷಿಯಸ್ ಮೈಂಡ್ ರೆಸಿಸ್ಟ್ ಆಗಿ ಹೋಗಬೇಕಾದ್ರೆ ಅದಕ್ಕೆ ಲಾಜಿಕಲಿ ಮತ್ತು ಕ್ಲಿಯರ್ಲಿ ಹೇಳಬೇಕು. ಆ ಲಾಜಿಕಲಿ ಮತ್ತು ಕ್ಲಿಯರ್ಲಿ ಹೇಳೋ ಕೆಲಸ ಗುರುದು. ಅರ್ಥ ಆಯ್ತಾ? ಆ ಗೇಟ್, ಸೊ ಗುರುವಿನ ಇಂಪಾರ್ಟೆನ್ಸ್ ಏನಂದರೆ ಆ ಗೇಟ್ ಇದೆಯಲ್ಲ, ಗೇಟಿಗೆ ಬೀಗ ಓಪನ್ ಮಾಡಬೇಕಾದ್ರೆ ಗೇಟ್ಗೆ ಬರ್ತಾ ಮಾತಾಡಬೇಕು, ಏ ಏನಿಲ್ಲಪ್ಪ ಇವ್ರು ಕಳ್ಳರಲ್ಲ ಒಳ್ಳೆಯವರು ಒಳಗೆ ಬಿಡಿ ಅವ್ರನ್ನ ಅಂತ ಹೇಳಬೇಕು. ಅಂಡರ್ಸ್ಟ್ಯಾಂಡ್? ಆ ರೆಸಿಸ್ಟ್ ಕಾನ್ಷಿಯಸ್ ಮೈಂಡ್ನ ರೆಸಿಸ್ಟೆನ್ಸ್ ಲೋವರ್ ಮಾಡೋ ಕೆಲಸ ಗುರುಗಳದು. ಮೆಸೇಜು ವೇದಾಂತ ಒಳಗೋಗಲಿಕ್ಕೆ. ಅರ್ಥ ಆಯ್ತಾ? ನೀವು ಒಂದ್ಸಲ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಫ್ರೆಂಡ್ ಆಗ್ಬಿಟ್ರೆ ಯು ಆರ್ ಡನ್ ಗೆದ್ದಂಗೆ. ಬಟ್ ಆ ಕಾನ್ಷಿಯಸ್ ಮೈಂಡ್ ಏನ್ ಮಾಡ್ತಾರೆ, ಗೇಟ್ ಹಾಕ್ಬಿಡ್ತಾರೆ, ಬಿಡಲ್ಲ ಒಳಗೆ ಹೋಗ್ಲಿ ಬಿಡಲ್ಲ. ಅದೆಲ್ಲ ಅದಕ್ಕೆ ಅದೊಂಥರ ಎಲ್ಲ ಸಸ್ಪಿಷನ್ ನೋಡೋದು. ಹಾ, ಇದೇನು ಸರಿ ಇದೆಯಾ, ಇದು ಯಾರು ಇವ್ರನ್ನ ಹೇಳೋದು, ಯಾಕೆ ಹೇಳ್ತಾರೆ ಹೀಗೆ, ಆಯ್ತಾ? ಆತ್ಮಜ್ಞಾನ ಬಹಳ ಸುಲಭ, ಅದ್ಯಾವ ಸುಲಭ, ಅದು ಋಷಿಗಳೇನೋ 56,000 ವರ್ಷ ತಪಸ್ಸು ಮಾಡಿದಂತ ಇವತ್ತೇ ಇದೇ ಸುಲಭ ಅಂತ ಹೇಳ್ತಾರೆ, ಏನು ಕತೆ ಇದು ಅಂತ. ಸೊ ಅದೇನು ಹೊಡ್ತದೆ, ಕ್ವಶನ್ ಮಾರ್ಕ್ ಆಗ್ತಾ ಇರ್ತದೆ, ಗೇಟ್ ಒಳಗೆ ಹೋಗ್ಲಿ ಬಿಡಲ್ಲ ಮೆಸೇಜ್. ಸೊ ಅದಕ್ಕೋಸ್ಕರ ಶರಣಾಗತಿಟ್ಟು ಗುರು ಅಂದರೆ ಅಕ್ಸೆಪ್ಟೆನ್ಸ್, ಆಯ್ತಾ? ಮೆಸೇಜ್ ಗುರುಗಳ ಮೆಸೇಜ್ ಯಾವಾಗ ಮೆಸೇಜ್ ಪಾಸ್ ಆಗುತ್ತೆ, ಯಾವ ಮೆಸೇಜು, ವೇದಾಂತದ ಮೆಸೇಜ್ ಒಳಗೆ ಹೋಗುತ್ತೆ ಅಷ್ಟೇ ಇರೋದು, ಇನ್ನೇನಿಲ್ಲ. ಬಟ್ ರೆಸಿಸ್ಟೆನ್ಸ್ ಇಸ್ ಕಾನ್ಷಿಯಸ್ ಮೈಂಡ್. ಇಟ್ಸ್ ಸಬ್ ಕಾನ್ಷಿಯಸ್ ಮೈಂಡ್ ಹ್ಯಾಸ್ ದ ಪರ್ಸನಾಲಿಟಿ, ದಟ್ ಪರ್ಸನಾಲಿಟಿ ಇಸ್ ಪುಷಿಂಗ್ ದಟ್ ರೆಸಿಸ್ಟೆನ್ಸ್. ಓಕೆ, ಸೊ ಸೊ ಯಾವ ಗ್ಲಾಸ್ ನೋಡಿದಿರಪ್ಪ, ಅವರ್ ಗ್ಲಾಸ್ ಇದು ಇದೇನದು ಅವರ್ ಗ್ಲಾಸು, ಅಲ್ಲಿ ಸ್ಯಾಂಡ್ ಇರುತ್ತಲ್ಲ ಡ್ರಾಪ್ ಆಗ್ತಾ ಇರ್ತದೆ, ಹೌದಲ್ಲ,
ಇದರಲ್ಲಿ ಇದು ಪಾಸ್ಟು ಮೇಲ್ಗಡೆದು, ಕೆಳಗಡೆದು ಫ್ಯೂಚರು, ರೈಟ್. ಪ್ರೆಸೆಂಟ್ ಎಲ್ಲಿದೆಯಲ್ಲಿ? ಪ್ರೆಸೆಂಟ್ ಒಂದು ಡಾಟು, ಅಲ್ಲಿ ಏನು ಒಂದು ಇರುವುದೇ, ಒಂದು ಕ್ಷಣ ಇರಲ್ಲ ಅಲ್ಲಿ, ಹೌದಲ್ಲ? ಅಂದರೆ ಮೈಂಡ್ ಇಸ್ ರನ್ನಿಂಗ್ ಫ್ರಮ್ ದಿ ಪಾಸ್ಟ್ ಟು ಫ್ಯೂಚರ್. ಪ್ರೆಸೆಂಟ್ಗೆ ಹೋಗೋದಿಲ್ಲ, ಎಲ್ಲ ಹೋಗುದು ಪ್ರೆಸೆಂಟಿಗೆ ಮೈಂಡ್? ಹೌದಾ? ಸೊ ಪ್ರೆಸೆಂಟ್ ಈಸ್ ಒನ್ ಸ್ಮಾಲ್ ಡಾಟ್, ರೈಟ್, ಹೌದಾ? ಅಲ್ಲ, ನಿಜವಾಗಿ ನೋಡಿದರೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ, ಪ್ರೆಸೆಂಟ್ ಮಾತ್ರ ಇರೋದು. ದ ರಿಯಾಲಿಟಿ ಈಸ್ ದರ್ ಇಸ್ ನೋ ಪಾಸ್ಟ್, ನೋ ಫ್ಯೂಚರ್. ಆ್ಯಕ್ಚುಲಿ ಗ್ರಾಜುವಲ್ ಸಾಧನೆ ಅಂತ ಹೇಳಿದ್ರೆ ಪಾಸ್ಟು ಕಡಿಮೆ ಆಗಬೇಕು, ಫ್ಯೂಚರು ಕಡಿಮೆ ಆಗಬೇಕು, ಪ್ರೆಸೆಂಟ್. ಓಕೆ, ಅರ್ಥ ಆಯ್ತೀಯಾ? ಪ್ರೆಸೆಂಟ್ ಒಂದು ಡಾಟ್ ಆಗಿಬಿಡಿದೆ ಈಗ, ಒಂದು ಡಾಟ್, ಒಂದು ಸೂಜಿ ಸೂಜಿಯ ಮೊನೆಯಷ್ಟು ಇಲ್ಲ ಪ್ರೆಸೆಂಟು, ಅಷ್ಟು ಇಲ್ಲ. ಯಾಕಂದರೆ ಮನಸ್ಸಲ್ಲಿ ಪಾಸ್ಟಿಂದ ಫ್ಯೂಚರ್ ಥಾಟ್ಸ್ ಹೋಗ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಪ್ರೆಸೆಂಟ್ ಇಸ್ ನಥಿಂಗ್ ಬಟ್ ಎ ಸ್ಮಾಲ್ ನ್ಯಾರೋ ಇವೆಂಟ್. ನಿಜವಾಗಿ ನೋಡಿದರೆ ಪ್ರೆಸೆಂಟ್ ಇಸ್ ದ ಓನ್ಲಿ ರಿಯಾಲಿಟಿ, ಪ್ರೆಸೆಂಟ್ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಹ್ಯಾವ್ ಯು ಸೀನ್ ಎನಿ ಟೈಮ್ ಪಾಸ್ಟ್? ಹ್ಯಾವ್ ಯು ಸೀನ್ ಎನಿ ಟೈಮ್ ಫ್ಯೂಚರ್? ಪಾಸ್ಟ್ ಯಾರು ನೋಡಿದ್ದೇನಪ್ಪ? ವೆನ್ ಯು ಎಕ್ಸ್ಪೀರಿಯನ್ಸ್ ಪಾಸ್ಟ್ ಇಸ್ ಪ್ರೆಸೆಂಟ್ ಓನ್ಲಿ, ವೆನ್ ಯು ಎಕ್ಸ್ಪೀರಿಯನ್ಸ್ ಫ್ಯೂಚರ್ ಇಸ್ ಪ್ರೆಸೆಂಟ್ ಓನ್ಲಿ. ಬಟ್ ನಾವು ಏನು ಮಾಡ್ತೇವೆ, ನಮ್ಮ ಇಮ್ಯಾಜಿನೇಷನ್ ಇದೆಯಲ್ಲ, ಅದರಿಂದ ಪಾಸ್ಟ್ ಫ್ಯೂಚರ್ ಕ್ರಿಯೇಟ್ ಮಾಡ್ತಾ ಹೋಗ್ತೇವೆ. ಸೊ ದಿ ಸಾಧನ ಅಂದರೆ ಲಿವಿಂಗ್ ಇನ್ ದ ಪ್ರೆಸೆಂಟ್, ಟೇಕ್ ಒನ್ ಡೇ ಎಟ್ ಎ ಟೈಮ್. ನಾಳೆ ಏನಾಗುತ್ತೆ, ಇವತ್ತು ನಾನು ಏನು ಮಾಡ್ಬೋದು ಮಾಡಿ, ಅರ್ಥ ಆಯ್ತಾ? ಸೊ ಫಾಸ್ಟ್ ಟು ಫ್ಯೂಚರ್ ಸೈಡಿಗಿಡಿ. ಸೊ ಕಡೆಗೆ ಏನಾಗುತ್ತೆ, ಫೈನಲಿ ಈಗ ಮಾಡ್ತಾ ಮಾಡ್ತಾ ಇಷ್ಟೇ ಇರಬೇಕು. ಮುಂಚೆ ಏನಿತ್ತು, ಸಾಧನೆ ಮಾಡುವಾಗ ಪಾಸ್ಟು ಫ್ಯೂಚರು, ಕಡೆಗೆ ಪ್ರೆಸೆಂಟಿಗೆ ಬರ್ತಾ ಇದ್ದೀರ ಪುನಃ ಪುನಃ. ಮಾಡ್ತಾ 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 ಏನಾಗಬೇಕು, ಇದೇ ಜೀವನ್ಮುಕ್ತ. ಮೈತ್ರಿ, ಯು ಅಂಡರ್ಸ್ಟುಡ್? ವಾಟ್ ಈಸ್ ನೌ? ನೌ ನೌ ನಾಟ್ ಎಲೋ ಇನ್ ಮೈಂಡ್ ಟು ಜಂಪ್ ಟು ದ ಪಾಸ್ಟ್ ಆರ್ ಫ್ಯೂಚರ್. ಪಾಸ್ಟ್ ಈಸ್ ರಿಕ್ವೈರ್ಡ್ ಫಾರ್ ಎಕ್ಸ್ಪೀರಿಯನ್ಸ್, ದ ಫ್ಯೂಚರ್ ಇಸ್ ರಿಕ್ವೈರ್ಡ್ ಫಾರ್ ಪ್ಲಾನಿಂಗ್. ಬಟ್ ಆಕ್ಷನ್ ನೌ, ಫೋಕಸ್ ನೌ, ರೈಟ್? ಸೊ ದಿಸ್ ಇಸ್ ದ ಸ್ಟೇಟ್ ಆಫ್ ಲಿಬರೇಟಿ ಬೀಯಿಂಗ್, ಜೀವನ್ಮುಕ್ತ. ಸೊ ಇದಕ್ಕೆ ಜೀವನ್ಮುಕ್ತ ಅಂತ ಹೇಳಿ. ಇದು ಜೀವನ್ಮುಕ್ತ ಅವಸ್ಥೆ. ಎಟ್ ಎನಿ ಟೈಮ್ ಓನ್ಲಿ ಲಿವ್ಸ್ ಇನ್ ದ ಪ್ರೆಸೆಂಟ್. ಅರ್ಥ ಆಗ್ತೀಯ? ಇಸ್ ಇಟ್ ಪಾಸಿಬಲ್? ಸ್ವಲ್ಪ ಕಷ್ಟ ಇಲ್ಲ. ಇದ್ಯಾರು, ಇದ್ಯಾರ ಕತೆ ಇದು? ಹೂ ಇಸ್ ದಿಸ್ ಗೈ? ದಿಸ್ ಇಸ್ ಸಾಧಕ. ಪುನಃ ಪುನಃ ಬರ್ತಾನೆ ಪ್ರೆಸೆಂಟಿಗೆ. ದಿಸ್ ಇಸ್ ಸಾಧಕ. ಆಯ್ತಾ? ಇದು ಯಾರು ಇದು? ವಾಟ್ ಈಸ್, ಹೂ ಇಸ್ ದಿಸ್ ಗೈ?
ಯಾರಿದು ಸಂಸಾರಿ, ಇದಕ್ಕೆ ಸಂಸಾರ ಅಂತ ಹೇಳೋದು. ಪ್ರೆಸೆಂಟ್ ಮೂಮೆಂಟೇ ಇಲ್ಲ ಅವನಿಗೆ ಪಾಪ, ಎಲ್ಲ ಪಾಸ್ಟ್ ಫ್ಯೂಚರು. ಅರ್ಥಾಯ್ತೇನ್ರಿ? ಸೊ ಈಗ ನೀವೇನಿದ್ದೀರ, ಸಂಸಾರಿ, ಸಾಧಕ ಮತ್ತೆ ಸಿದ್ಧಪುರುಷ, ಅದು ಜೀವನ ರೂಪ ಎಲ್ಲಿದ್ದೀರಾ? ಗೋಯಿನ್ ಸೈಡ್ ದೆನ್ ಯು ಡೋಂಟ್ ಡೂ ಎನಿ ಪ್ರಾಕ್ಟೀಸ್. ಸಂಸಾರಿ ಓಕೆ, ಇದು ಸಾಧಕ, ಕಡೆಗೆ ಇವನು ಜೀವನ್ ಮುಕ್ತ. ಅದಕ್ಕೆ ಏನ್ ಹೇಳಿದ್ರು, ಮುಂಚೆ ಸಂಸಾರಿ ಇದ್ದಲ್ಲಿ ಸನ್ಯಾಸ ತೆಗೋ ಅಂತ ಹೇಳಿದ್ರು. ಸನ್ಯಾಸ ತೆಗೋ ಸಾಧನೆ, ಅಲ್ಲಿ ಏನೋ ಲೀವ್ ಫಾರ್ ಎ ಡೇ, ಏನು ಬರ್ತೋ ಅದನ್ನು ಜೀವನ ಮಾಡು ಅಂತ. ಆಯ್ತಾ, ಇವತ್ತೇನು ಬಂತು ಸಿಕ್ತು, ನಾಳೆಗೇನು ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಸಾಧಕ ಸನ್ಯಾಸಿ ಅಂತ ಹೇಳೋದು ಇವನಿಗೆ. ಅವನಿಗೆ ನಾಳೆ ಬಗ್ಗೆ ಯೋಚನೆ ಇಲ್ಲ. ಓಕೆ, ಸನ್ಯಾಸಿ ಅಂದ್ರೆ ಅಷ್ಟೇ, ಇನ್ನೇನು ನಾನು ಸನ್ಯಾಸ ಅಂದರೆ ಏನೋ ಗಡ್ಡ ಮೀಸೆ ಬಿಟ್ಟು ಏನೋ ಡ್ರೆಸ್ ಹಾಕೊಂಡು ಹೋಗೋದಲ್ಲ, ಇಷ್ಟೇ ಸನ್ಯಾಸ ಅಂದರೆ. ಲೀವ್ ಇನ್ ದಿ ಪ್ರೆಸೆಂಟ್. ನಾಳೆ ಬಗ್ಗೆ ಪ್ಲಾನಿಂಗ್ ಮಾಡಬೇಕು ಮಾಡು, ನಿನ್ನೆ ಏನಾಯ್ತು ಅದು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಹೇಗೆ ಉಪಯೋಗ ಮಾಡ್ಕೊಂಡು ನೋಡ್ಕೊ. ಪಾಸ್ಟ್ ಈಸ್ ಫಾರ್ ಎಕ್ಸ್ಪೀರಿಯನ್ಸ್, ಫ್ಯೂಚರ್ ಈಸ್ ಫಾರ್ ಪ್ಲಾನಿಂಗ್, ಬಟ್ ಟುಡೇ ಈಸ್ ಆ್ಯಕ್ಷನ್. ಕನ್ವರ್ಟ್ ಎವ್ರಿಥಿಂಗ್ ಇನ್ ಟು ಆ್ಯಕ್ಷನ್. ದಿ ಮೂಮೆಂಟ್ ಯು ಆರ್ ನಾಟ್ ಎಬಲ್ ಟು ಕನ್ವರ್ಟ್ ಟು ಆ್ಯಕ್ಷನ್, ಯು ಕನ್ವರ್ಟ್ ಟು ವರಿ. ಅರ್ಥಾಯ್ತೀಯ? ಮೈತ್ರಿ ಅಂಡರ್ಸ್ಟುಡ್? ಸೊ ವೇರ್ ಡು ಯು ಲಿವ್, ವೇರ್ ಡು ವೇರ್ ಆರ್ ಯು ನೌ ಇನ್ ದಿಸ್ ಪಾ ಇನ್ ದಿಸ್ ತ್ರೀ, ಸಂಸಾರಿ, ಸನ್ಯಾಸಿ ಅಂಡ್ ಜೀವನ್ ಮುಕ್ತ? ಟ್ರೈಂಗ್ ಟು ಬಿ. ವೈ ಆರ್ ಯು ಟ್ರೈಂಗ್ ಟು ಬಿ? ಆಲ್ ದ ಟೈಮ್. ಸೊ ಇಟ್ ಅಷ್ಟು ಕಮ್ ಟು ಅಲ್ಲಿ ಫೈನಲಿ ದಿಸ್ ಇಸ್ ಲಿಬರೇಟೆಡ್ ಎನ್ಲೈಟನ್ಡ್, ದಟ್ ಮೂಮೆಂಟ್ ಇಸ್ ಓನ್ಲಿ ರಿಯಾಲಿಟಿ. ಅರ್ಥದ ನೀವು ಹೇಳಿದೀರೀಗ ಪ್ರತಿಭಾ, ಎಲ್ಲಿ ಇದು ಜಾಸ್ತಿ ಯಾವ ಕಡೆ, ಪಾಸ್ಟ್ ಫ್ಯೂಚರು ಬ್ಯಾಲೆನ್ಸ್ ಎಲ್ಲಿ? ಸೊ ಗಾಯತ್ರಿ ವ್ಯಾರ್ ಆರ್ ಯು, ಪಾಸ್ಟ್ ಆರ್ ಫ್ಯೂಚರ್? ಸೊ ದ ಪಾಸ್ಟ್ ಹ್ಯಾಸ್ ಟು ಬಿ ಫಾರ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ದರ್ ಇಸ್ ನಥಿಂಗ್ ಗುಡ್ ಆರ್ ಬ್ಯಾಡ್, ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್. ಸೊ ಹೌ ಐ ಕ್ಯಾನ್ ಅಪ್ಲೈ ಟುಡೇ, ಯು ಶುಡ್ ಬಿ ಫೋಕಸ್. ಹಿಂದಿನ ಅನುಭವನ, ಕೆಟ್ಟ ಅನುಭವ ಅಂತ ಒಳ್ಳೆಯ ಅನುಭವದಿಲ್ಲ, ಅನುಭವ ಅನುಭವನೇ, ವಧೆ ಬಿದ್ದರೂ ಅನುಭವ, ಲಾಭ ಆದರೂ ಅನುಭವ. ಆ ಅನುಭವನ ಇವತ್ತು ನಾನು ಉಪಯೋಗ ಮಾಡಿದ ಹಾಗೆ ಅದೇ ಲಿವಿಂಗ್ ಇನ್ ಪ್ರೆಸೆಂಟ್. ಇದ್ರ ಮೈಂಡ್ ಕಾನ್ಸ್ಟೆಂಟ್ಲಿ ಪಾಸ್ಟ್ ಆರ್ ಫ್ಯೂಚರ್ ಹೋಗುತ್ತೆ, ಆ್ಯಂಡ್ ದ ಮೂಮೆಂಟ್ ಇಟ್ ಗೋಸ್ ಟು ಪಾಸ್ಟ್ ಆ್ಯಂಡ್ ಫ್ಯೂಚರ್, ಯು ಲಿವ್ ಇನ್ ಅನ್ರಿಯಾಲಿಟಿ, ಇಲ್ಯೂಷನ್. ಓಕೆ, ಸೊ ಜಸ್ಟ್ ಕನ್ಕ್ಲೂಡಿಂಗ್, ಕಾನ್ಷಿಯಸ್ ಮೈಂಡು 10%. ಓಕೆ, ಅನಲೈಸಿಂಗ್, ಥಿಂಕಿಂಗ್, ಪ್ಲಾನಿಂಗ್ ಆ್ಯಂಡ್ ಶಾರ್ಟ್ ಟರ್ಮ್ ಮೆಮರಿ. ಕ್ರಿಟಿಕಲ್ ಮೈಂಡು, ಇಲ್ಲಿಂದ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಹೋಗಬೇಕು, ಕ್ರಿಟಿಕಲ್ ಮೈಂಡ್ ಬರ್ತದೆ ಇಲ್ಲಿ. ದಿಸ್ ಕ್ರಿಟಿಕಲ್ ಮೈಂಡ್ ಇದೆಯಲ್ಲ, ಇಲ್ಲಿದೆಯಲ್ಲ, ಈ ಕ್ರಿಟಿಕಲ್ ಮೈಂಡನ್ನು ಬೈಪಾಸ್ ಮಾಡಲಿಕ್ಕೆ ದಿಸ್ ಈಸ್ ಆ್ಯಕ್ಚುಲಿ ಗುರು ವೇದಾಂತ. ಇಲ್ಲಿ ಬರ್ತದೆ ಗುರು ಹೇಳಿದನ್ನ ಎಕ್ಸೆಪ್ಟ್ ಮಾಡ್ತೀವಿ ನಾವು, ಅದು ಒಳಗೋಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ಮೆಡಿಸಿನ್ ಒಳಗೋದಾಗೆ. ಸೊ ದಿಸ್ ಈಸ್ ವೇರ್ ದ ಇಂಪಾರ್ಟೆನ್ಸ್ ಆಫ್ ಗುರು ಆ್ಯಂಡ್ ವೇದಾಂತ ಕಮ್ಸ್. ದಿ ಕ್ರಿಟಿಕಲ್ ಕ್ರಿಟಿಕಲ್ ಮೈಂಡ್ ರೆಸಿಸ್ಟೆನ್ಸ್ ಲೋವರ್ ಆಗುತ್ತೆ. ಇಲ್ಲಿ ಯಾರೋ ಹೇಳ್ತಾರೆ, ನಾಳೆ ನಿಮ್ಮ ಫ್ರೆಂಡ್ ಬಂದು ಹೇಳ್ತಾರೆ, ನೀವೇನ್ರಿ ಭಗವಂತನ ಅವತಾರ, ಭಗವಂತನ ಸ್ವರೂಪ ನೀವು ಅಂತೀರಿ, ನೀವು ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವ್ರ ಪೆದ್ದ ನೀವು ಪೆದ್ದ ಅಂತ ಗೊತ್ತು, ಈ ಪೆದ್ದ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಸೊ ಗುರುವಿಗೆ ಏನು ಮಾಡಿದ್ರೆ ಸ್ವಲ್ಪ ರೆಸ್ಪೆಕ್ಟ್ ಬಿಡಿದ್ರೆ, ಓ ಗುರು ಹೇಳಿದ್ರೆ ಸ್ವಲ್ಪ ಏನಾದ್ರು ಇದೆಯಾ ಅಂತ.